ನಮಸ್ತೆ ವೀಕ್ಷಕರೇ, ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. 73ನೆಯ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ಈ ದಿನವಿಡೀ ವಿಶೇಷ ಕಾರ್ಯಕ್ರಮಗಳನ್ನು ದೈಜಿ ವರ್ಲ್ಡ್ ವಾಹಿನಿ ಮುಖಾಂತರವಾಗಿ ತಮಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಉತ್ತಿಷ್ಟ ಭಾರತ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇದ್ದೇವೆ. ನಮ್ಮ ಜೊತೆಗೆ ಇಬ್ಬರು ಇವತ್ತು ಕಾರ್ಯಕ್ರಮದಲ್ಲಿ ವ್ಯಕ್ತಿಗಳು, ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಅವರು ನಮ್ಮ ಜೊತೆಗೆ ಇದ್ದಾರೆ. ಸ್ವಾತಂತ್ರ್ಯೋತ್ಸವ ಅನ್ನುವಂಥದ್ದು ನಮಗೆಲ್ಲರಿಗೂ ಸಂಭ್ರಮವನ್ನು ಕೊಡುವಂಥದ್ದು. ನಾವೆಲ್ಲರೂ ಸಂತೋಷದಿಂದ, ಸಂಭ್ರಮದಿಂದ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತೇವೆ. ಸ್ವಾತಂತ್ರ್ಯ ದಿನಾಚರಣೆ ಮುಖಾಂತರವಾಗಿ ಆಚರಿಸ್ತೇವೆ. ಎಲ್ಲ ಕಡೆಗಳಲ್ಲಿ ಧ್ವಜಾರೋಹಣ ನಡೀತದೆ, ಸ್ವಾತಂತ್ರ್ಯದ ಕುರಿತಾಗಿ ಬೇರೆ ಬೇರೆ ಭಾಷಣಗಳು ನಡೀತದೆ, ಸ್ವಾತಂತ್ರ್ಯದ ಕುರಿತಾಗಿ, ನಮ್ಮ ದೇಶದ ಕುರಿತಾಗಿ, ದೇಶಪ್ರೇಮದ ಕುರಿತಾಗಿ ನಾವು ಭಾಳಷ್ಟು ವಿಚಾರಗಳನ್ನು ಮಾತಾಡ್ತೇವೆ. ಇವತ್ತು ಈ ಇಬ್ಬರು ಗಣ್ಯ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ನಾನು ಈ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯದ ಪರಿಕಲ್ಪನೆ ಬಗ್ಗೆ ಹೆಚ್ಚು ಮಾತಾಡಬೇಕು, ಒಂದಿಷ್ಟು ವಿಚಾರಗಳನ್ನು ಇವರ ಜೊತೆಗೆ ತಿಳ್ಕೊಳ್ಬೇಕು ಎಂಬುದಾಗಿ ನಾವು ಇವತ್ತು ಸೇರಿ ಬಂದಿರುವಂಥದ್ದು. ನಮ್ಮ ಜೊತೆಗೆ ಇವತ್ತು ರಂಗಕರ್ಮಿ ಮತ್ತು ಹಿರಿಯ ಚಿಂತಕರಾದಂಥ ಉದ್ಯಾವರ ನಾಗೇಶ್ ಕುಮಾರ್ ಅವರಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಾಲೇಜುಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಉಪನ್ಯಾಸಗಳನ್ನು ಕೊಡುತ್ತಾ ಯುವ ಒಬ್ಬ ನಾಯಕ ಆಗಿ ಬೆಳೀತಾ ಇರುವಂಥ ಶ್ರೇಯಸ್ ಕೋಟಿಯನ್ ಅವರು, MGM ಕಾಲೇಜಿನ ವಿದ್ಯಾರ್ಥಿ ಶ್ರೇಯಸ್ ಕೋಟಿಯನ್ ಅವರು ಇದ್ದಾರೆ. ಇಬ್ಬರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ ಸರ್. ನಮಸ್ತೆ ನಮಸ್ತೆ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತಮಗೂ ಕೂಡ. 73ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ನಮಗೆ. ಸೊ ಇವತ್ತು ಉತ್ತಿಷ್ಟ ಭಾರತ ಅನ್ನುವಂಥ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಒಬ್ಬರು ಹಿರಿಯರು ಮತ್ತೊಬ್ಬರು ಯುವಕ ಇವರ ಜೊತೆಗೆ ಒಂದಿಷ್ಟು ವಿಚಾರಗಳನ್ನು ಹಮ್ಮಿಕೊಳ್ಬೇಕು. ವಿಶೇಷವಾಗಿ ಸ್ವಾತಂತ್ರ್ಯ ಅನ್ನುವಂಥ ಕಲ್ಪನೆ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕು, ಸ್ವಾತಂತ್ರ್ಯದ ಕಲ್ಪನೆ ಹೇಗೆ ಬದಲಾಗ್ತಾ ಇದೆ, ಇದೊಂದಿಷ್ಟು ವಿಚಾರಗಳನ್ನು ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಸರ್, ಮೊದಲ ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳ್ತೇನೆ, ಯಾಕಂತೇಳಿದ್ರೆ ಹಿರಿಯರಿಂದಲೇ ಆರಂಭ ಮಾಡೋಣ ಅನ್ನುವಂಥದ್ದು. ಸ್ವಾತಂತ್ರ್ಯೋತ್ಸವದ ನೆನಪು, ನಾನು ನೇರ ವಿಚಾರಕ್ಕೆ ಬರೋದಕ್ಕಿಂತ ಮೊದಲು, ಸ್ವಾತಂತ್ರ್ಯೋತ್ಸವ ಅಂದಾಗ ಅಥವಾ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದಾಗ ತಮ್ಗೆ ಏನು ಅನ್ನಿಸ್ತದೆ, ಯಾವ ವಿಚಾರ ಮೊದಲು ನೆನಪಿಗೆ ಬರ್ತದೆ ಅನ್ನುವಂಥದ್ದು? ಸ್ವಾತಂತ್ರ್ಯೋತ್ಸವ ಅಂದ ಕೂಡಲೇ ಫಸ್ಟಿಗೆ ನೆನಪಿಗೆ ಬರುವಂಥದ್ದು ಮಳೆಯಲ್ಲಿ ರಾಷ್ಟ್ರಧ್ವಜವನ್ನು ಏರಿಸಿ ಆ ನಂತರ ಕೊಟ್ಟ ಸಿಹಿ ತಿಂಡಿ. ಯಾಕಂದರೆ ಮೊದಲ ಅನುಭವ ನಮಗೆಲ್ಲರೂ, ನಾವೆಲ್ಲ ಸ್ವಾತಂತ್ರ್ಯದ ನಂತರ ಹುಟ್ಟಿದವರಾದ್ರಿಂದ ಮೊದಲು ಸ್ವಾತಂತ್ರ್ಯದ ಕಲ್ಪನೆ ನಮಗೆ ಬಂದದ್ದು ಆ ರಾಷ್ಟ್ರಧ್ವಜವನ್ನು ಹಾರಿಸುವುದು ಮತ್ತು ಸಿಹಿಯನ್ನು ತಿನ್ನುವುದರ ಮೂಲಕ. ಆ ನಂತರ ಆ ಸಂದರ್ಭಗಳಲ್ಲಿ ತರಗತಿಗಳಲ್ಲಿ ನಮ್ಮ ಅಧ್ಯಾಪಕರು ನಮಗೆ ಹೇಳಿದ ಸ್ವಾತಂತ್ರ್ಯದ ಕಥೆಗಳು ಇದು ಮೊದಲಾಗಿ ನಮ್ಮ ಭಾವಕ್ಕೆ ದಕ್ಕುವ ಸಂಗತಿಗಳು. ಆ ನಂತರ ಬೆಳೆದ ಬೆಳೆದ ಹಾಗೆ ಆ ಸ್ವಾತಂತ್ರ್ಯದ ಪರಿಕಲ್ಪನೆಗಳು ಬೇರೆ 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 ರೀತಿಯ ರೂಪವನ್ನು ಪಡೀತದೆ. ಆದರೂ ಕೂಡ ಈ 1ನೇ ತರಗತಿಯ ಮಳೆಯಲ್ಲಿ ನಿಂತು ಧ್ವಜವನ್ನು ವಂದಿಸಿದ್ದು, ಆ ನಂತರ ನಾನು 4ನೇ ತರಗತಿಯಲ್ಲಿರುವಾಗ ಒಂದು ಘಟನೆ ನನಗೆ ಘಟಿಸಿದ್ದು ಇವತ್ತಿಗೂ ನೆನಪಿದೆ. ಖಂಡಿತವಾಗಿ ಹೇಳಬೇಕು. ನಾನು ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಟೂಡೆಂಟ್. ನಮ್ಮ ಸ್ಕೂಲಲ್ಲಿ ಧ್ವಜಾರೋಹಣವನ್ನು ನಾವು ಮಾಡ್ತಾಯಿತ್ತು. ಆ ನಂತರ ಸ್ಕೂಲ್ನ ಪಕ್ಕದಲ್ಲಿ ನಿಮ್ಗೆ ಗೊತ್ತಿರಬಹುದು ಒಂದು ಬಂಡೆಕಲ್ಲು ಇದೆ. ಆ ಬಂಡೆಕಲ್ಲಿನ ಮೇಲೆ ಒಂದು ಧ್ವಜಸ್ತಂಭ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ನಾವೆಲ್ಲ ಹೋಗಿ ಧ್ವಜವನ್ನು ಹಾರಿಸಬೇಕು. ಧ್ವಜವನ್ನು ಹಾರಿಸಬೇಕಾದ್ರೆ ಆ ಧ್ವಜ ಕಂಬಕ್ಕೆ ಹಗ್ಗವನ್ನು ಹಾಕಿದರು. ಆದರೆ ಧ್ವಜ ಹಾರಿಸುವ ಸಂದರ್ಭದಲ್ಲಿ ಆ ಹಗ್ಗ ಸಿಕ್ಕಿಬಿದ್ದಿತ್ತು. ಆಗ ನಾನು ಆ ಧ್ವಜಸ್ತಂಭವನ್ನು ಏರಿ ಹಗ್ಗವನ್ನು ಸರಿಪಡಿಸಿ ಬಂದದ್ದು ಇವತ್ತಿಗೂ ನನಗೆ ನೆನಪಿದೆ. ಅಂದರೆ ನನ್ನ ಮೊದಲ ಸ್ವಾತಂತ್ರ್ಯದ ಒಂದು ಉತ್ಸವದ ಅಥವಾ ಸ್ವಾತಂತ್ರ್ಯ ಅಂತ ಹೇಳಿದ ಕೇಳಿದಾಗ ಬರುವ ಭಾವ ನನಗೆ ಅದು. ಖಂಡಿತವಾಗಿ ಸ್ವಾತಂತ್ರ್ಯ, ನೀವು ಆ ಧ್ವಜಾರೋಹಣದ ಕತೆ ಹೇಳುವಾಗ ಯಾವತ್ತಿಗೂ ನನಗೆ ಅನಿಸುವಂಥದ್ದು, ಯಾವತ್ತಿಗೂ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಧ್ವಜಾರೋಹಣ ಮಾಡುವಾಗ ಈ ಒಂದು ಭಯ, ಧ್ವಜ ಕರೆಕ್ಟಾಗಿ ಅರಳುತ್ತೋ ಇಲ್ಲೋ ಅನ್ನೋದು ಶಾಲೆ ಹೆಡ್ ಮಾಸ್ಟರ್ಗೆ ಮತ್ತು ಹೆಚ್ಚಾಗಿ PT ಮಾಸ್ಟರ್ಗೆ ಅದು ಬರುತ್ತೆ ಅನ್ನೋದು ಆ ಒಂದು ಕಲ್ಪನೆಗಳು. ಸೊ ಶ್ರೇಯಸ್, ನಿಮ್ಮ ವಿಚಾರಕ್ಕೆ ಬರುವಾಗ ಸ್ವಾತಂತ್ರ್ಯೋತ್ಸವ ಅಂದಾಗ ಮೊದಲು ನಿಮಗೆ ನಿಮ್ಮ ಗಮನಕ್ಕೆ ಬರುವಂಥ ವಿಚಾರ ಯಾವುದು, ನಿಮ್ಮ ಮೈಂಡಿಗೆ ಬರುವಂಥ ಮೊದಲ ವಿಚಾರ? ಸೊ ನಾವು ಯಾರು ಸ್ವಾತಂತ್ರ್ಯೋತ್ಸವವನ್ನು ನೋಡಲಿಲ್ಲ. ಅದರ ಸುಮಾರು 50 ವರ್ಷಗಳ ನಂತರ ನಾವು ಹುಟ್ಟಿರೋದ್ರಿಂದ ನಮ್ಮ ನೆನಪುಗಳು ಕೂಡ ಸ್ಕೂಲ್ನಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕತೆಗಳನ್ನು ಕೇಳ್ತಾ ಮತ್ತೆ ಫಸ್ಟ್ ನೆನಪಾಗುವಂಥದ್ದು ಆ ಪ್ರೈಮರಿಯಲ್ಲಿರುವಾಗ ನಮಗೆ ಒಂದು ವೈಟ್ ಆ್ಯಂಡ್ ವೈಟಲ್ಲಿ ಹಾಕ್ಕೊಂಡು ಕೈಗೆಲ್ಲ ಇದು
ನ್ಯಾಷನಲ್ ಫ್ಲಾಗ್ ಇದು ಕಲರ್ ಇದು ರಿಬನ್ಸ್ಗಳನ್ನು ಹಾಕೊಂಡು ಇಲ್ಲಿ ಫ್ಲಾಗ್ ಹಾಕೊಂಡೆಲ್ಲ ಹೋಗುವಂಥದ್ದು ಅಲ್ಲಿ ಪುನಃ ಹೋಗಿ ನಿಲ್ಲುವಂಥದ್ದು. ಸೊ ಇದೆಲ್ಲ ಒಂದು ನಾರ್ಮಲ್ ಆಗಿ ಪ್ರತಿಯೊಬ್ಬರಿಗೂ ಸಿಗುವಂಥದ್ದು. ಆದರೆ ಸ್ವಾತಂತ್ರ್ಯ ದಿನಾಚರಣೆ ನಂಗೆ ತುಂಬ ಹತ್ತಿರ ಆಗಲಿಕ್ಕೆ ಕಾರಣ, ನನ್ನ ಹೈಸ್ಕೂಲ್ 10th ಸ್ಟ್ಯಾಂಡರ್ಡ್ ಇರುವಾಗ ಸ್ಕೂಲ್ ಕ್ಯಾಪ್ಟನ್ ಆದೆ. ಸ್ಕೂಲ್ ಕ್ಯಾಪ್ಟನ್ ಆದ ನಂತರ ಇಡೀ ಪರೇಡ್ ಅನ್ನು ಲೀಡ್ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಆ ಆಪರ್ಚುನಿಟಿ ಏನಿತ್ತು ಅಂತ ಹೇಳಿದ್ರೆ, ಸೆಂಟರ್ ಆಫ್ ಅಟ್ರಾಕ್ಷನ್ ಸ್ವಾತಂತ್ರ್ಯೋತ್ಸವ ಬಂದೆ ಅಥವಾ ರಿಪಬ್ಲಿಕ್ ಡೇ ಬಂದರೆ ಫಸ್ಟಿಗೆ ನಾವು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತೇವೆ, ನಾವೇ ಮೇಯ್ನ್ ಕಮಾಂಡ್ ಮಾಡಲಿಕ್ಕೆ, ನಾವೇ ಮೇಯ್ನ್ ಇರಲಿಕ್ಕೆಲ್ಲ ನಮ್ಮನ್ನು ನೋಡ್ತಾರೆ ಅಂತ ಹೇಳುವಂಥದ್ದು. ಇದು ತುಂಬ ನಾನು ಸ್ವಾತಂತ್ರ್ಯೋತ್ಸವ ಕಾದಂತ ಕಾದೆ ಅಂತ ಹೇಳಿದ್ರೆ ಅದು 10th ಸ್ಟ್ಯಾಂಡರ್ಡ್ ಬರುವಾಗ, ಯಾಕಂದ್ರೆ ನಮಗೆ ಸಿಗ್ತದೆ ಒಂದು ಆಪರ್ಚುನಿಟಿ ಸಿಗ್ತದೆ ಅಂತ ಹೇಳಿ. ಆದ ನಂತರ ಬೇರೆ ಬೇರೆ ಆಯಾಮಗಳಲ್ಲಿ ಇದರ ಒಂದು ಕಲ್ಪನೆ ಬದಲಾಗ್ತಾ ಹೋಯಿತು. ಸರ್, ಈಗ ನಾವು ವಿಚಾರಕ್ಕೆ ಬರಬೇಕು ಏನು ಅಂತ ಹೇಳಿದರೆ, ಈ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ನೀವು ಬಾಲ್ಯದಿಂದ ನೋಡ್ತಾ ಬಂದಿರಿ, ಭಾಳಷ್ಟು ಸ್ವಾತಂತ್ರ್ಯ ದಿನಾಚರಣೆಗಳು ಹತ್ತಿರ ಹತ್ತಿರ 50 ಮೇಲೆ ಸ್ವಾತಂತ್ರ್ಯೋತ್ಸವಗಳನ್ನು ನೋಡ್ತಾ ಬಂದಿದ್ದೀರಿ, ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಗಳನ್ನು ನೋಡ್ತಾ ಬಂದಿದ್ದೀರಿ. ಸೊ ಈ ಬದಲಾಗ್ತಿರುವಂಥ ಕಾಲಕ್ರಮದಲ್ಲಿ ನೀವು ಹಿಂದೆ ನೋಡಿದ್ದಕ್ಕಿಂತ ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಏನು ಬದಲಾವಣೆ ಕಾಣಿಸ್ತಾ ಇದೆ ನಿಮಗೆ? ನನಗನ್ನಿಸ್ತಾ ಇರುವಂಥದ್ದು, ನಮ್ಮ ಬಾಲ್ಯದಲ್ಲಿ ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸುವಾಗ ಇರುವ ಒಂದು ಸಂಭ್ರಮ ಇದೆಯಲ್ಲ, ಇವತ್ತು ನಿಮಗೆ ತೋರಿಕೆಗೆ ದೊಡ್ಡ ಸಂಭ್ರಮ ಕಾಣಬಹುದು ವಿನಃ ಅದು ಹೃದಯದಲ್ಲಿ ಮೂಡುವ ಸಂಭ್ರಮ ಅಲ್ಲ. ಭಾಳ ಒಳ್ಳೆ ಮಾತು ಸರ್. ನಾನು ಬಾಲ್ಯದಲ್ಲಿ ನೋಡುವಾಗ ಸ್ವಾತಂತ್ರ್ಯೋತ್ಸವದ ದಿನದಂದು ನಾವು ಮನೆಗಳಲ್ಲಿಯೂ ಕೂಡ ಅದನ್ನು ಸಂಭ್ರಮ ಪಡುವಂಥ ವಾತಾವರಣವಿತ್ತು. ಊರಲ್ಲಿಯೂ ಕೂಡ ಬೇರೆ ಒಳ್ಳೆಯ ಕೆಲಸಗಳು ಆ ದಿವಸ ಇಟ್ಟುಕೊಳ್ತಾ ಇರಲಿಲ್ಲ. ಉದಾಹರಣೆಗೆ ಮದುವೆ ಅಂತಾದರೆ ಇಲ್ಲ, ಸ್ವಾತಂತ್ರ್ಯೋತ್ಸವ ಇದೆ ಆ ದಿವಸ ಮದುವೆ ಬೇಡ ಅಂತ. ಆದರೆ ಈ ದಿನಮಾನದಲ್ಲಿ ಆಗಸ್ಟ್ 15th ಮದುವೆ ಆಗುತ್ತೆ, ನಮಗೆ ಮುಖ್ಯ ಏನಾಗುತ್ತೆ ಅಂತ ಹೇಳಿದರೆ ಸ್ವಾತಂತ್ರ್ಯೋತ್ಸವಕ್ಕಿಂತ ಮದುವೆ ಮುಖ ಆಗ್ತದೆ. ನಾನು ಬಯಸ್ತಾ ಇರುವಂಥದ್ದು, ಒಂದು ವರ್ಷ ನಾಗರ ಪಂಚಮಿಯ ದಿವಸ ಸ್ವಾತಂತ್ರ್ಯೋತ್ಸವ ಬಂದಿತ್ತು, ಎಷ್ಟೋ ಜನ ತಲೆ ಕೆಡಿಸಿಕೊಂಡಿದ್ರು, ಅಯ್ಯೋ ಮಾರ್ಯ ನಾಗರ ಪಂಚಮಿ, ಅಯ್ಯೋ ಮಾರ್ಯ ನಾಗರ ಪಂಚಮಿ ಅಂತ. ನಾನು ಆವತ್ತೊಂದು ಸ್ಟೇಟಸ್ ಆಗಿದೆ, ನಿಜವಾದ ಸ್ವಾತಂತ್ರ್ಯ ಭಾರತಕ್ಕೆ ಸಿಗುವುದು ಯಾವಾಗ ಅಂತ ಹೇಳಿದರೆ ನಾಗರ ಪಂಚಮಿಯಿಂದ ಸ್ವಾತಂತ್ರ್ಯೋತ್ಸವ ಮುಖ್ಯವಾದ ದಿನ, ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತ. ನಾವು ಅದನ್ನು ಒಂದು ಧಾರ್ಮಿಕ ಹಬ್ಬವನ್ನು ಆಚರಿಸುವ ಅಷ್ಟೇ ಸಂತಸದಿಂದ, ಅಷ್ಟೇ ಪಾವಿತ್ರ್ಯದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದಾಗ ಮಾತ್ರ ಸ್ವಾತಂತ್ರ್ಯೋತ್ಸವಕ್ಕೆ ನಿಜವಾದ ಅರ್ಥ ಬರುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಕೆಲವು ಈ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ 15 ಪುನಃ ಬರಬೇಕಲ್ಲ ಅಂತ 14 ಧ್ವಜಾರೋಹಣ ಮಾಡಿ ಹೋಗುವಂಥ ಸ್ಥಿತಿಯ ಒಳಗೆ ನಾವು ಇವತ್ತಿದ್ದೇವೆ. ಅದು ನಾವು ಕೇಳಿದ ಕೂಡಲೇ ಮಕ್ಕಳಿಗೆಲ್ಲ ಕಷ್ಟ ಆಗುತ್ತೆ ಅಲ್ಲ, ಮಳೆ ಅಲ್ವಾ, ಈ ರೀತಿಯ ಉತ್ತರ ಬರುತ್ತೆ. ಯಾವಾಗ ನಾವು ಇದನ್ನು ಸರಿ ಮಾಡೋದು ಗೊತ್ತಿಲ್ಲ, ಇದು ಸರಿಯಾಗಬೇಕು ಅನ್ನೋದು ನನ್ನ ಒಂದು ಕಲ್ಪನೆ ಸೂಚಿತ. ಓಕೆ ಓಕೆ. ಶ್ರೇಯಸ್, ಈಗ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ಕೂಲ್ ಡೇಸಿಂದ ನೋಡ್ತಾ ಬರ್ತಾ ಇದ್ದಾರೆ, ಭಾರತ ಬದಲಾಗ್ತಾ ಇದೆ ಬೇರೆ ಬೇರೆ ವಿಚಾರಗಳಲ್ಲಿ. ಸೊ ನಿಮಗೆ ನೋಡುವಾಗ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಸ್ವಾತಂತ್ರ್ಯ ಅನ್ನುವ ಗಮನದಲ್ಲಿ ಇಟ್ಕೊಂಡು, ಈಗ ಸರ್ ಹೇಳಿದರು ತೋರ್ಪಡಿಕೆ ನಮ್ಮಲ್ಲಿ ಹೆಚ್ಚು ಬರ್ತಾ ಇದೆ, ಆ ಒಂದು ನ್ಯಾಚುರಾಲಿಟಿ ಇಲ್ಲ. ಸರ್ ಹೇಳಿದ ಮಾತಲ್ಲಿ ಭಾಳ ದೊಡ್ಡದೊಂದು ವಿಚಾರ ಇತ್ತು, ಇವತ್ತು ಭಾರತೀಯತೆ ಅನ್ನುವಂಥದ್ದೇ ನಮ್ಮ ದೊಡ್ಡ ಧರ್ಮ ಆಗಬೇಕು, ಸಂವಿಧಾನವೇ ನಮ್ಮ ಧಾರ್ಮಿಕ ಗ್ರಂಥ ಆಗಬೇಕು ಅಂತ ಆಸೆ ಪಡುವವರು ನಾವು. ಸೊ ತೋರ್ಪಡಿಕೆ ಅದು ಹೆಚ್ಚಾಗ್ತಿದೆ ಅಂತ ಅನಿಸ್ತು, ನಿಮ್ಗೆ ಏನು ಅನಿಸ್ತದೆ? ಸರ್ ಖಂಡಿತವಾಗಿಯೂ ಸರ್, ಒಂದು ಉದಾಹರಣೆ ಕೊಡ್ತೇನೆ ನಾನು. ಸೊ ಒಂದು ವರ್ಷಗಳ ಹಿಂದೆ ನೆಕ್ಸ್ಟ್ ಲಾಸ್ಟ್ ಇಯರ್ ಸ್ವಾತಂತ್ರ್ಯ ಟೈಮಲ್ಲಿ, ಇದು ದಿನಾಚರಣೆಯ ಟೈಮಲ್ಲಿ ಎಲ್ಲರೂ ಸ್ಟೇಟಸ್ ಆಗ್ತಾರೆ. ಫಸ್ಟ್ ನಾವು ಇವರು ಹೇಳಿದ್ರು ಆಡಂಬರ ತೋರ್ಪಡಿಕೆಯ ಸ್ವಾತಂತ್ರ್ಯೋತ್ಸವವನ್ನು ನಾವು ಮಾಡ್ತಿದ್ದೇವೆ ಅಂತ ಹೇಳಿ, ಅದಕ್ಕೆ ಮುಖ್ಯ ಕಾರಣ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಅಂತ ಹೇಳ್ತಾರೆ. ಅದರಲ್ಲಿ ತೋರಿಸ್ಲಿಕ್ಕೋಸ್ಕರ ನಾವು ಸೆಲೆಬ್ರೇಟ್ ಮಾಡುವವರೇ ಇದ್ದೇವೆ. ಬೆಳಿಗ್ಗೆ 12 ನಾವು ಹಾಕಿದ ಕೂಡಲೇ ನಮ್ಮ ದೇಶಪ್ರೇಮ ಅಂತೂ ಉಕ್ಕಿ ಹರಿತದೇ ಇರಬೇಕು, ಮತ್ತೆ ಹಾಕಿದವರಿಗೆ ದೇಶಪ್ರೇಮ ಸ್ವಲ್ಪ ಸ್ವಲ್ಪ ಕಮ್ಮಿ, ಹಾಕದಿರುವವರಿಗೆ ದೇಶಪ್ರೇಮ ಇಲ್ಲ ಎಂಬ ರೀತಿಯಲ್ಲಿ ಅವತ್ತು ಬೆಳ್ಕೊಂಡು ಬಂದಿದ್ದೇವೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ. ಸೊ ಒಬ್ಬರು ವ್ಯಕ್ತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದು, ನಮ್ಮ ಕಾಲೇಜಿನ ಸ್ಟೂಡೆಂಟ್ ಅವರು ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಹಾಕಿದ್ದು. ಸೋಷಿಯಲ್ ಮೀಡಿಯಾಗಳು ಹಾಕಿದ ನಂತರ ಕಾಲೇಜಿನಲ್ಲಿ ಪ್ರೋಗ್ರಾಮ್ ಆಗ್ತದೆ, ಅದು ಬೀಡಿಂಗ್ ಮಿಡಲ್ ಪ್ರೋಗ್ರಾಮ್ ಅಂತ, ಅದು ಯಾವ ಪ್ರೋಗ್ರಾಮಿಗೂ ಬರಲಿಲ್ಲ. ನಾನು ಹೀಗೆ ಕೇಳಿದೆ, ನೀವು ಯಾಕೆ ಬರಲಿಲ್ಲ ಅಂತ ಹೇಳಿದ ಕೂಡಲೇ, ಇಜಯ ಒಂಜಿ ಲಾಡಿಗೆ ಏರ್ ಬರಪೇರಿಯ ಅಂತ. ಅಂದರೆ ನಾವು ಯಾವ ರೀತಿ ಕಲ್ಪನೆಯಲ್ಲಿದ್ದೇವೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದ್ದೆ, ಖಾಲಿ ಸೋಷಿಯಲ್ ಮೀಡಿಯಾಕ್ಕೋಸ್ಕರ ಅಥವಾ ಒಂದು ತೋರ್ಪಡಿಕೆಗೋಸ್ಕರ ನಾವು ದೇಶಪ್ರೇಮವನ್ನು
ಲಿಮಿಟ್ ಮಾಡಿ ಇಟ್ಕೊಂಡಿದ್ದೇವೆ. ಹೊರತಾಗಿ ನಾವು ರಿಯಲ್ ಆಗಿ ಪಾರ್ಟಿಸಿಪೇಟ್ ಮಾಡುವಂಥದ್ದನ್ನು ತುಂಬ ಕಳ್ಕೊಂಡಿದ್ದೇವೆ. ಇನ್ನು ಆ ದಿವಸಗಳಲ್ಲಿ ನಾವು ಬೇರೆ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋ, ಅವ್ರು ಆವಾಗ ಹೇಳಿದ್ದು ಬೇರೆ ಕಾರ್ಯಕ್ರಮಗಳು ಇಟ್ಕೊಡುವಂಥದ್ದು, ಹಾಗೆ ಮಾಡ್ತಾ ಹೋದಾಗ ಇದರ ವ್ಯಾಲ್ಯೂ ಎಲ್ಲೋ ಒಂದು ಕಡೆ ಡೌನ್ ಆಗ್ತಾ ಬರ್ತಿದೆ ಅಂತ ನಂಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸರ್. ಓಕೆ, ನಾವು ರಿಯಲ್ ಆಗಿ ಫೀಲ್ ಮಾಡ್ತಿಲ್ಲ, ಹೊರತಾಗಿ ತೋರ್ಪಡಿಕೆಯಿಂದನೇ ನಾವು ಬದುಕ್ತಿದ್ದೇವೆ. ಆಗ 15ಕ್ಕೆ ಒಂದು ಡಿಪಿ ಹಾಕೊಳ್ಬೇಕು, ಡಿಪಿ ಹಾಕೊಳ್ಬೇಕು. ವರ್ಚುವಲ್ ಜಗತ್ತು ನಮ್ಮದು ಇವತ್ತಾಗಿದೆ. ಸೊ ವರ್ಚುವಲ್ ಜಗತ್ತಿನ ಹೊರಗಡೆ ನಾವೇನು ಆಲೋಚನೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕೇದು ರಾಷ್ಟ್ರ ಪ್ರೇಮದ ಪರಿಕಲ್ಪನೆ ಬದಲಾಗಿದೆ. ಖಂಡಿತ ಇವತ್ತು ರಾಷ್ಟ್ರ ಪ್ರೇಮ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದರೆ, ಒಂದು ತ್ರಿವರ್ಣ ಧ್ವಜವನ್ನು ಏರಿಸಿ ಅದಕ್ಕೊಂದು ಸೆಲ್ಯೂಟ್ ಹಾಕುವುದು, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಚೌಕದಲ್ಲಿ 4 ರಸ್ತೆ ಅಲ್ಲಿ ಅಲ್ಲಿಗೆ ರಾಷ್ಟ್ರ ಪ್ರೇಮವಾಗಿ ನಿಂತಿದೆ. ನಾನು ರಾಷ್ಟ್ರಕ್ಕೆ, ರಾಷ್ಟ್ರದ ಹಿತಾಸಕ್ತಿಗೆ ಏನು ಕೆಲಸ ಮಾಡಬೇಕು, ಆ ಕೆಲಸ ಮಾಡದೆ ನನಗೆ ಭಯ ಎಲ್ಲಿ ಕಾಡೋದು ಗೊತ್ತಾ ಸುಚಿತ್? ಮುಂದೊಂದು ದಿವಸ ಸ್ವಾತಂತ್ರ್ಯೋತ್ಸವದ ದಿವಸ ದಾವೂದ್ ಇಬ್ರಾಹಿಂ ಬಂದು ಧ್ವಜವಂದನೆ ಮಾಡಿದರೆ ಅವ ದೇಶಪ್ರೇಮಿ ಆಗಿ ಹೋಗುವ ಭಯ ನನಗೆ ಕಾಡ್ತದೆ ಇವತ್ತು. ಖಂಡಿತ ನಮಗಿಂತ ನಾವು ಅಲ್ಲಿಗೆ ನಿಂತಿದ್ದೇವೆ. ಸ್ಟೇಟ್ಮೆಂಟ್ಗಳಿಗೆಲ್ಲ ನಾವು ನಿಂತುಬಿಟ್ಟಿದ್ದೇವೆ. ಆ ಸ್ಟೇಟ್ಮೆಂಟಿನ ಆಚೆ ಏನು ರಾಷ್ಟ್ರಪ್ರೇಮ ಅಂತ ಹೇಳಿದ್ರೆ ಏನು, ಅದರ ಬಗ್ಗೆ ಆಲೋಚನೆ ಮಾಡೋದು, ಆ ಸ್ಟೇಟ್ಮೆಂಟ್ ಅದು ಭಯ ಕಾಡ್ತದೆ ನನಗೆ. ಸೊ ಇವತ್ತು ಏನು ಅನ್ನಿಸ್ತಾ ಇದೆ ಸರ್ ಹೇಳಿದ ಮಾತನ್ನು ಮುಂದುವರಿಸುವಾಗ, ದೇಶಪ್ರೇಮಿ ಅನ್ನೋದಕ್ಕಿಂತಲೂ ದೇಶದ್ರೋಹಿಯನ್ನ ಡಿಫೈನ್ ಮಾಡೋದು ಬಹಳ ಈಸಿಯಾಗಿದೆ. ದೇಶ ಅದು ಬಹಳ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ನಮ್ಮ ಜೀವನದ ಒಂದು ಬಹಳ ದೊಡ್ಡ ಭಾಗ ಆದ್ಮೇಲೆ ದೇಶದ್ರೋಹಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಕೂಗು ಕೇಳಿಸ್ತಾ ಇದೆ. ಅಂದರೆ ದೇಶದೊಳಗೆ ದೇಶಪ್ರೇಮಿಗಳಿಗಿಂತ ದೇಶದ್ರೋಹಿಗಳು, ಅಂದರೆ ಈ ಡಿವೈಡ್ ಆಗ್ತಾ ಇದೆ. ದೇಶವನ್ನು ಯಾವ ರೀತಿ ನಾವು ಪ್ರೀತಿಸ್ತೇವೆ ಅನ್ನುವಂಥದ್ದು ಅವರದ್ದೇ ಆದಂಥ ಒಂದು ಡೆಫಿನೇಷನ್ಗಳು ಬರ್ತಾ ಇದೆ. ದೇಶಪ್ರೇಮಿ ಆಗಬೇಕಾದ್ರೆ ಹೇಗಿರಬೇಕು, ದೇಶದ್ರೋಹಿ ಹೇಗೆ ಗುರುತಿಸ್ಕೊಳ್ತಾರೆ, ಭಾಳ ಈಸಿ ಇವತ್ತು ಒಬ್ಬ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿಕೊಳ್ಳಿಕ್ಕೆ ಕಟ್ಟುವವರು ಭಾಳಷ್ಟು ಜನ ಇದ್ದಾರೆ. ಸೊ ಸರ್, ದೇಶದ ಬಗ್ಗೆ ಆ ಕನಸುಗಳು, ನೀವು ಯುವಕರಾಗಿ ನೀವು ಸ್ಕೂಲ್ ದಿನಗಳಲ್ಲಿ ಅಥವಾ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಕನಸುಗಳನ್ನು ಕಂಡಿದ್ರೆ ದೇಶದ ಬಗ್ಗೆ, ಸೊ ಈ ಈ ಒಂದು ಮಧ್ಯ ನಿಮ್ಮ ಒಂದು ಪ್ರಾಯದಲ್ಲಿ ನೀವು ನೋಡ್ತಾ ಇರುವಾಗ ಈ ಕನಸುಗಳು ಎಷ್ಟರವರೆಗೆ ರೀಚ್ ಆಗಿದೆ ಅನ್ನುವಂಥದ್ದು? ಅಭಿವೃದ್ಧಿ ಅಂತ ಹೇಳಿದರೆ ನನ್ನ ಪರಿಕಲ್ಪನೆ ಬೇರೆ. ಆದರೆ ಭೌತಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನೋಡಿದರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತ ಹೇಗಿತ್ತು ಈಗ ಹೇಗಿದೆ, ಸಾಕಷ್ಟು ಅಭಿವೃದ್ಧಿಗಳು ಆಗಿಯೇ ಆಗಿವೆ. ಇದರ ಬಗ್ಗೆ ಅಲ್ಲಗಳಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯ ಕಾರಣಗಳಿಗೆ 70 ವರ್ಷದಿಂದ ಏನಾಗಿದೆ ಏನಾಗಿದೆ ಕೂಗು ಹೇಳಿದರೂ ಕೂಡ ನಿಜವಾಗಿ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಆದರೆ ನಾವು ಮಾನಸಿಕವಾಗಿ ಅಭಿವೃದ್ಧಿ ಆಗಿದೆಯಾ, ನಮ್ಮ ಚಿಂತನೆಗಳು ಬದಲಾಗಿವೆಯಾ? ಈ ಕಾಲಘಟ್ಟದಲ್ಲಿ 1947ರಲ್ಲಿ ಇರುವಂತಹ ಮನೋಭಾವ ಚಿಂತನೆಗಳೇ ಈಗ ಇರಬೇಕು ಅಂತ ನಾನು ವಾದ ಮಾಡೋದಿಲ್ಲ. ನಮ್ಮ ಚಿಂತನೆಗಳನ್ನು ರೂಪಿಸುವುದು ಆ ಕಾಲದ ಸಾಂಸ್ಕೃತಿಕ, ಸಾಹಿತ್ಯಿಕ ಅಥವಾ ಸಾಮಾಜಿಕ, ರಾಜಕೀಯ ಏನು ಘಟಿಸ್ತದೆ ಅದು ನಮ್ಮ ಚಿಂತನೆಯನ್ನು ರೂಪಿಸ್ತಾ ಹೋಗುತ್ತೆ. ಅದನ್ನು ಹಾಗೇ ಇರಬೇಕಾಗಿಲ್ಲ. ಆ ಬೆಳವಣಿಗೆಯೊಟ್ಟಿಗೆ ಭೌತಿಕವಾಗಿ ನಾವು ಬೆಳೆದುಕೊಂಡು ಬಂದ ಹಾಗೆ ನಾವು ಮಾನಸಿಕವಾಗಿ ಬೆಳೆದಿದ್ದೇವಾ ಅನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗ್ತದೆ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಸಣ್ಣಂದಿಂದಲೂ ಕೂಡ ನಂದೊಂದು ರೈತಾಪಿ ಕುಟುಂಬದಿಂದ ಬಂದವನು ನಾನು. ಆದರೂ ಆ ರೈತಾಪಿ ಕುಟುಂಬದ ಒಳಗೆ ಒಂದು ರಾಜಕೀಯ ಪ್ರಜ್ಞೆ ಇತ್ತು. ನನಗೆ ಇವತ್ತಿಗೂ ಗೊತ್ತಿದೆ, ನಮ್ಮ ಅಮ್ಮ ಒಂದು ಮಾತನ್ನು ಹೇಳಿದ್ದಿದೆ, ಗಾಂಧೀಜಿಯವರು ತೀರಿಕೊಂಡಾಗ ಲಾಡು ಹಂಚಿದ್ದಾರೆ ಅಂತ ಅಮ್ಮ ಹೇಳಿದ ಮಾತು ಇವತ್ತೂ ನನಗೆ ಕೂತ್ಕೊಂಡಿದೆ. ಮತ್ತು ಅಜ್ಜರ ಕಾಡಿನ ಟವರ್ನ ಎದುರು ಗಾಂಧೀಜಿ ತೀರಿಕೊಂಡ ನ್ಯೂಸು ಬರುವ ಮೊದಲೇ ಕೆಲವು ಜನ ಅದನ್ನು ನಿರೀಕ್ಷೆ ಮಾಡಿ ಕೂತ್ಕೊಂಡಿದ್ರು ಅಂತ ಅಮ್ಮ ಊಟ ಮಾಡುವಾಗ ಒಂದು ದಿವಸ ಹೇಳಿದ್ರು. ಈ ರೀತಿ ರಾಜಕೀಯ ಪ್ರಜ್ಞೆಯಲ್ಲಿ ಬೆಳ್ಕೊಂಡು ಬಂದವರು ನಾವು, ಆ ಕಾಲದಿಂದಲೂ ಕೂಡ ನಮ್ಗೆ ಗೊತ್ತಿದೆ. ಹಾಗಾಗಿ ಇವತ್ತಿಗೂ ಕೂಡ ನಮ್ಮ ಮನೆಯಲ್ಲಿ ಸ್ವಾತಂತ್ರ್ಯೋತ್ಸವ ದಿವಸ ಯಾವ ಬೇರೆ ಸಂಗತಿಗಳು ಇರುವುದಿಲ್ಲ. ಎಂಥ ದೊಡ್ಡ ಸಮಾರಂಭ ಇದು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಎಲ್ಲರೂ ಸ್ವಾತಂತ್ರ್ಯೋತ್ಸವದಲ್ಲಿ ಬ್ಯುಸಿ ಇದ್ದಾರೆ ಅಂತ ಮನೆ ಹೆಂಗಸರು ಕೂಡ ಗ್ರಹಿಸುವಷ್ಟು ಬೇರೆ ಏನು ಮಾಡಲಿಕ್ಕಿಲ್ಲ ಆ ದಿವಸ. ಅಂಥ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡವರು ನಾನು. ಓಕೆ, ಅಂಥ ಮನಸ್ಥಿತಿ ಈಗ ಎಲ್ಲ ಕಡೆಯಲ್ಲಿ ಇದೆಯಾ? ಅದನ್ನು ಒಂದು ನಮ್ಮ ಪರ್ಸನಲ್ ಆದ ಉತ್ಸಾಹ ಅಂತ ನಾವು ಉತ್ಸವ ಅಂತ ನಾವು ಗ್ರಹಿಸ್ತಿದ್ದೀವ,
ಅಥವಾ ಸ್ಟೇಟ್ಮೆಂಟಿಗಾಗಿ ಮಾತ್ರ ಸ್ವಾತಂತ್ರ್ಯೋತ್ಸವ ಇದೆಯಾ? ಇವತ್ತಿಗೂ ಕೂಡ ಶ್ರೇಯಸ್ ಹೇಳಿದಾಗೆ ಒಂದು ಲಾಡಗ ದಾಯ ಬರೋಡು ಬರ್ಸೊಂಡು ಮಾರ್ರೆ ಯಾನು ಬತ್ತಿಜ್ಜಿ ಧ್ವಜವಂದನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಾರಣ ಏನು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಮಳೆ ಉಂಟು ಹೋಗಿಲ್ಲ, ಆದರೆ ಯಾರಿಗೆ ಹಾಗಂತ ಹೇಳ್ಕೊಂಡು ಧ್ವಜವಂದನೆ ಮಾಡುವುದೇ ಸ್ವಾತಂತ್ರ್ಯೋತ್ಸವವೋ ಅಥವಾ ದೇಶಪ್ರೇಮವ ಇದೆ? ಇದು ಒಟ್ಟು ಒಂದು ರೀತಿಯ ಗೊಂದಲ ನನ್ನಲ್ಲಿ ಇವತ್ತಿಗೂ ಇದೆ, ಇವತ್ತಿಗೂ ಇದೆ ಆ ಗೊಂದಲ. ಅದು ಹೇಗೆ ನಿವಾರಿಸುವುದು ಅಂತಲೂ ಗೊತ್ತಿಲ್ಲ. ಅಥವಾ ನಾವು ತಿಳ್ಕೊಂಡ ಸ್ವಾತಂತ್ರ್ಯದ ಕಲ್ಪನೆ ಬೇರೆ, ಆಗ ಈಗ ತಿಳ್ಕೊಂಡ ಸ್ವಾತಂತ್ರ್ಯದ ಕಲ್ಪನೆ ಬೇರೆ. 1947 ಸಂದರ್ಭದಲ್ಲಿ ಭಾರತದ ಜನರ ಅವರು ಪಟ್ಟ ಪಾಡು ನಮಗೆ ದಕ್ಕದೆ ಸ್ವಾತಂತ್ರ್ಯದ ನಿಜವಾದ ಅರ್ಥ ನಮ್ಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ಗೆ ಖಂಡಿತ ಖಂಡಿತ ದೊಡ್ಡ ಮಾತು. ನಾವೆಲ್ಲ ಆ ನಂತರ ಹುಟ್ಟಿಕೊಂಡಿದ್ದರಿಂದ ಆವಾಗದ ಯಾವುದು ಗೊತ್ತಿಲ್ಲ ನಮಗೆ, ಎಲ್ಲವೂ ಕೂಡ ಅನುಭವಗಳು ಸೆಕೆಂಡ್ ಹ್ಯಾಂಡ್ ನಮಗೆ, ಯಾರು ಹೇಳಿದ್ದು ಓದಿದ್ದು ಇವೆಲ್ಲ ಅದು ದಕ್ಕದೆ ವಿನಃ. ಹಾಗಾಗಿ ನಮ್ಮಲ್ಲಿ ಈಗ ಅದು ಬರ್ತದೆ, ಓ ನೆಹರು ಅಥವಾ ಗಾಂಧೀಜಿಗಿಂತ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದರೆ ಒಳ್ಳೆಯದಿತ್ತು, ಅಥವಾ ನೆಹರುಗಿಂತ ವಲ್ಲಭಾಯಿ ಪಟೇಲ್ ಪ್ರಧಾನಿ ಆಗಿದ್ದರೆ ಒಳ್ಳೆಯಾಗಿತ್ತು ಅಂತ ನಾವು ಬಹಳ ಈಸಿಯ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟುಬಿಡ್ತೇವೆ, ಯಾಕಂದರೆ ಆ ಸಂದರ್ಭದ ಅನುಭವ ನಮಗೆ ದಕ್ಕೋದೇ ಇಲ್ಲ. ಸೊ ಹಾಗಾಗಿ ನಾವು ಕೆಲವೊಮ್ಮೆ ನಾವು ಅನಿಸ್ತೇವೆ ಶ್ರೇಯಸ್ನಿಗಿಂತ ನಾವೆಲ್ಲ ಹಿಂದೆ ಇದ್ದೇವ, ಹಾಗೂ ನನಗೆ ಅನಿಸ್ಬಿಡ್ತೇವೆ. ಶ್ರೇಯಸ್ನಂಥವ್ರು ಆಲೋಚನೆ ಮಾಡುವುದಕ್ಕೂ ನಾವು ಆಲೋಚನೆ ಮಾಡುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ಬೋದಾ ಏನ? ಆದರೆ ಶ್ರೇಯಸ್ನಂಥವರು ನಮ್ಮ ರೀತಿಯ ಆಲೋಚನೆಗಳನ್ನು ಇಟ್ಟುಕೊಂಡು ಅವರ ಆಲೋಚನೆಗಳನ್ನು ಬೆಳೆಸಿಕೊಳ್ತಾರೆ, ಅದು ನನಗೆ ತುಂಬ ಖುಷಿ ಕೊಡುವ ಒಂದು ಸಂಗತಿ. ಆದರೆ ಎಲ್ಲವೂ ಕೂಡ ಹಾಗೆ ಇಲ್ಲಲ್ಲ. ಹೌದು ಹೌದು. ಸೊ ಒಂದು ಮಾತನ್ನು ಬಹಳವಾಗಿ ಸರ್ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ, ಭೌತಿಕವಾಗಿ ನಮ್ಮ ದೇಶ ತುಂಬ ಪ್ರಗತಿಯನ್ನು ಕಂಡಿದೆ, ಇಲ್ಲ ಅಂತ ನಾವು ಸಾರಸಗಟ್ಟಾಗಿ ಹೇಳುವ ಹಾಗಿಲ್ಲ, ಅಥವಾ ಒಂದು ಪೋಸ್ಟ್ ಮಾಡುವಷ್ಟು ಸರಳವಾಗಿ ಆ ವಿಚಾರ ಖಂಡಿತವಾಗಿ ಅಂದ್ರೆ ಮಾನಸಿಕವಾಗಿ ಒಂದಿಷ್ಟು ಪ್ರಬುದ್ಧತೆ ನಮ್ಮಲ್ಲಿ ಇನ್ನೂ ಬರ್ತಾ ಇಲ್ಲ, ದೇಶದ ಕುರಿತಾಗಿ ಅಥವಾ ದೇಶ ಪ್ರೇಮದ ಕುರಿತಾಗಿ ಬರ್ತಾ ಇಲ್ಲ ಅನ್ನೋದು. ಶ್ರೇಯಸ್ಸಿಗೆ ಬರ್ತಾ ಇಲ್ಲ ಅಂತ ಹೇಳ್ಬೇಡಿ, ನೀವು ಬರ್ತಾ ಉಂಟು, ಉಕ್ಕಿ ಹರಿತಾ ಇದೆ, ಅದು ಸರಿಯಾದ ಪ್ರಮಾಣದಲ್ಲಿ ಅಷ್ಟೇನಾ ದೇಶ ಪ್ರೇಮ ಅಂತ ಹೇಳುವ. ಸರಳವಾಗಿ ಒನ್ ಲೈನ್ ಅಲ್ಲಿ ಹೇಳುವ ಪ್ಯಾಟ್ರಿಯಾಟಿಸಂ ಇವತ್ತು ನಮ್ಮ ಮನೆಯಲ್ಲಿ ಮನಸ್ಸಲ್ಲಿದೆ. ನಾನು ಹೇಳಿದೆ ಅಲ್ಲ, ಒಂದು 4 ಜನ ನೋಡುವಾಗ ಬೋಲೋ ಭಾರತ್ ಮಾತಾ ಕಿ ಜೈ ಎಲ್ಲಿ ತನಕ ಬರ್ತದೆ ಅಂತ ಹೇಳಿದರೆ, ದೇಶ ಪ್ರೇಮವನ್ನು ಒಂದು ಧಾರ್ಮಿಕ ಘೋಷಣೆಗೆ ಸಮೀಕರಿಸುವಂಥ ಪ್ರಯತ್ನಗಳು ಆಗುವುದರಿಂದ ಇವತ್ತು ಲೋಕಸಭೆಯ ಒಳಗೆ ಅಲ್ಲಾಹು ಅಕ್ಬರ್ ಘೋಷಣೆ ಬರುತ್ತೆ, ಜೈ ಶ್ರೀರಾಮ್ ಘೋಷಣೆ ಬರುತ್ತೆ. ಒಂದು ರಾಜಕೀಯ ನಾಯಕರುಗಳನ್ನು ನಾವು ವಿರೋಧಿಸಬೇಕು, ಅದು ಪ್ರಜಾಪ್ರಭುತ್ವದಲ್ಲಿ ವಿರೋಧಿಸುವ ಸಂದರ್ಭದಲ್ಲಿಯೂ ಕೂಡ ಧಾರ್ಮಿಕ ಘೋಷಣೆಯನ್ನು ಕೂಗುವ ಹಂತಕ್ಕೆ ನಾವು ಬರ್ತೇವೆ ಅಲ್ವಾ? ಹಾಗಾಗಿ ಆ ಘೋಷಣೆಯ ಮಟ್ಟಕ್ಕೆ ನಾವು ಇದ್ದೇವೆ ಬಿಟ್ಟರೆ ಅದು ರಾಜ್ಯ ನಾವು ನೋಡ್ತೀವ, ರಾಷ್ಟ್ರ ಪ್ರೇಮ ದೇಶ ಪ್ರೇಮದ ಬಗ್ಗೆ ಅದು ರಾಜ್ಯ ನಾವು ನೋಡ್ತೀವ ಗೊತ್ತಿಲ್ಲ. ಇದನ್ನೇ ನಾನು ಇನ್ನೂ ಗಟ್ಟಿಯಾಗಿ ಮಾತಾಡಿದರೆ, ನೀವು ಹೇಳಿದಾಗೆ ರಾಜ್ಯ ಎಂತ ರಾಷ್ಟ್ರದ್ರೋಹಿ ಅಂದಾರೂ ಅಂದೆ ನನ್ನನ್ನು. ಅಂದರೆ ಆ ಕಾಲಘಟ್ಟದಲ್ಲಿ ನಾವಿರುವಾಗ ನಾನಾಗಲಿ ಶ್ರೇಯಸ್ ಆಗಲಿ ಅಥವಾ ಶ್ರೇಯಸ್ಸಿಗಿಂತ ಈ ನಂತರದ ಹುಡುಗರಾಗಲಿ ಹೇಗೆ ಆಲೋಚನೆ ಮಾಡೋದು, ಯಾವುದನ್ನು ಆಲೋಚನೆ ಮಾಡೋದು, ಇದೆಲ್ಲ ಪ್ರಶ್ನೆ ಕಾಡುತ್ತೆ. ನಾವು ಔಟ್ಡೇಟೆಡ್ ಆಗಿಬಿಡ್ತೇವೆ, ನಾವು ಅದಲ್ಲ ಅಂತ ಹೇಳಿದರೆ ಓಹ್ ನಿನ್ನ ದೇಶದ್ರೋಹಿ ಮಾರ್ರೆ, ಹಾಗೆ ಆಗಿಬಿಡುತ್ತೆ. ಸೊ ನಮ್ಮಲ್ಲಿ ಒಂದು ಭಾಳ ದೊಡ್ಡ ಪರಿಭಾಷೆ ಇದೆ, ಈ ಥರ ಮಾತಾಡಿದ ಕೂಡಲೇ ಇವ ಗಾಂಧಿ ಅಂತ ಒಂದು ಹೇಳುವಂತ ಒಂದು ಪರಿಭಾಷೆ ಇದೆ, ಅವನು ಗಾಂಧಿ ಅಂತ ಹೇಳುವಂತ ಒಂದು ಪರಿಭಾಷೆ ಇದೆ. ಬಹುಶಃ ಆ ಒಂದು ಕಲ್ಪನೆಗಳು ನಮ್ಮಲ್ಲಿ ಬದಲಾಗಬೇಕು ಅನ್ನುವಂತ ಕನಸನ್ನು ಸರ್ ಕೂಡ ಹೇಳ್ತಾ ಇದ್ದಾರೆ. ಸೊ ದೇಶ ಪ್ರೇಮ ಅಂದ್ರೆ ಯಾವುದು ಅನ್ನುವಂತ ಒಂದು ಪ್ರಶ್ನೆ ಈಗ ನೇರವಾಗಿ ಶ್ರೇಯಸ್ಗೆ ಈ ಪ್ರಶ್ನೆಯನ್ನ ಒಂಥರ ಶೂಟ್ ಮಾಡಿದಾಗ ಶ್ರೇಯಸ್ ಶ್ರೇಯಸ್ ನಿಮ್ಗೆ ಆ ಪ್ರಶ್ನೆಯನ್ನು ಈಗ ನಾನು ಕೇಳ್ತಾ ಇದ್ದೇನೆ, ನಿಮ್ಮ ಪ್ರಕಾರ ದೇಶ ಪ್ರೇಮ ಅಂದ್ರೆ ಏನು ಅಂತ ನಿಮ್ಮ ಪ್ರಕಾರ? ಸೊ ತುಂಬಾ ಕಾಂಪ್ಲೆಕ್ಸ್ ಆಗಿರುವಂತ ಟರ್ಮ್ ನಂಗೆ ಯಾವತ್ತು ತುಂಬಾ ಸುಲಭವಾಗಿ ಒಂದು ಅರ್ಥ ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಟು ಬಿಡ್ತಾರೆ, ಅದು ಖಂಡಿತವಾಗಿಯೂ ನಾನು ಸರಿ ಅಂತ ಹೇಳುದಿಲ್ಲ. ಯಾಕಂದ್ರೆ ಒಂದು ವರ್ಡ್ಗೆ ಸೀಮಿತ ಮಾಡ್ತಾರೆ, ನಾವು ಖಾಲಿ ಫ್ಲಾಗ್ ಹಾರಿಸಿದ ಕೂಡಲೇ ದೇಶ ಪ್ರೇಮ ಅಥವಾ ನಾವು ಕೇವಲ ಕೆಲವು ಸ್ಲೋಗನ್ಸ್ಗಳನ್ನು ಕೂಗಿದ ಕೂಡಲೇ ದೇಶ ಪ್ರೇಮ ಅಂತ ನಾನು ತುಂಬಾ ಸುಲಭವಾಗಿ ಹೇಳಿಬಿಡ್ತಾರೆ. ಇನ್ನೊಂದು ಆಯಾಮದಲ್ಲಿ ನೋಡಿದ್ರೆ ದೇಶಕ್ಕೋಸ್ಕರ ಹೈಯೆಸ್ಟ್ ಯಾರು ಕೊಡ್ತಾರೋ ಅವ್ರದ್ ಮಾತ್ರ ದೇಶ ಪ್ರೇಮಿಗಳು ಎಂಬ ಬಿಂಬಿಸ ಅದು ನೇರವಾಗಿ ನಾ ಹೇಳಿಕ್ ಆಗುದಿಲ್ಲ, ಬಟ್ ಆ ರೀತಿಯಾಗಿರುವಂತಹ ಒಂದು ರೀತಿಯಲ್ಲಿ ಬಿಂಬಿಸ್ತಾರೆ. ಅದನ್ನ ಹೇಳುದು ಸರ್ವ ವ್ಯಕ್ತಿ ಇವತ್ತು ನಾನೊಂದು
ವಾಟರ್ ಬಾಟಲ್ ಅನ್ನು ತಗೊಳ್ತೇನೆ, 10 ರೂಪಾಯಿ ವಾಟರ್ ಬಾಟಲ್ ಅನ್ನು ತಗೊಳ್ತೇನೆ. ವಾಟರ್ ಬಾಟಲ್ ಅನ್ನು ತಗೊಂಡ ಸಂದರ್ಭದಲ್ಲಿ ನಾನು ಪುನಃ ಅದನ್ನ ನೀರು ಫಿಲ್ ಮಾಡ್ಲಿಕ್ಕೆ ಹೋಗುದಿಲ್ಲ, ಇದು ಖಾಲಿಯಾದ ಕೂಡಲೇ ಇನ್ನೊಂದು ವಾಟರ್ ಬಾಟಲ್ ಅನ್ನು ತಗೊಳ್ತೇನೆ. ಹಾಗೆ ನಾನು ಪ್ಲಾಸ್ಟಿಕ್ ಅನ್ನು ಪ್ರೊಡ್ಯೂಸ್ ಮಾಡ್ತಿರ್ತೇನೆ, ಆ ಪ್ಲಾಸ್ಟಿಕ್ ಅನ್ನು ನಾನು ಡಂಪ್ ಮಾಡಿ ಅಥವಾ ಎಲ್ಲೋ ಒಂದ್ ಕಡೆ ಬಿಸಾಕಿ ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡುವ ಬದಲು ದೇಶದಲ್ಲಿ ಇಡೀ ಪ್ಲಾಸ್ಟಿಕ್ ಹಬ್ಸ್ತಿದ್ದೇನೆ. ಆದ ನಂತರ ನಾನು ಇಷ್ಟು ಎಲ್ಲ ಮಾಡಿ ಇಡೀ ಎನ್ವೈರನ್ಮೆಂಟ್ ಅನ್ನು ಹಾಳು ಮಾಡಿ ಗಿಡಗಳನ್ನು ಬೆಳೆಸದೆ ಅದನ್ನು ಕಡ್ದು ಹಾಕಿ ಎಲ್ಲ ರೀತಿಯಾಗಿರುವಂತಹ ಏನು ಧ್ವಂಸ ಮಾಡ್ಕಾಗ್ತದೆ ಅದೆಲ್ಲ ಮಾಡಿ ನಾನು ಹೋಗಿ ಒಂದು ದೇಶದ ಪರವಾಗಿ ಸ್ಲೋಗನ್ ಕೂಗಿ ಅಥವಾ ನಾನು ಫ್ಲಾಗ್ ಹಾಸ್ಟ್ ಮಾಡಿದ ಕೂಡಲೇ ನಾನೊಬ್ಬ ದೇಶ ಪ್ರೇಮಿಯ? ಈ ಪ್ರಶ್ನೆ ನಾವು ಮುಡ್ಕೊಳ್ಬೇಕು ಸರ್. ನಾವು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ನಾನು ಯಾರು ಆಲೋಚನೆ ಮಾಡುವುದಿಲ್ಲ. ಒಂದು ಸುಲಭವಾಗಿ ಹೇಳ್ತೇನೆ ಸರ್, ದೇಶ ಪ್ರೇಮ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾತುಗಳಲ್ಲಿ ಖಂಡಿತವಾಗಿಯೂ ಇಲ್ಲ ಸರ್, ಅದು ನಮ್ಮ ಚಿಕ್ಕ ಚಿಕ್ಕ ಕೆಲಸಗಳಲ್ಲಿರುವಂತ ಖಂಡಿತ. ಇದನ್ನ ನಾವು ತುಂಬಾ ಪ್ರೆಷರೈಸ್ಡ್ ಆಗಿ ಮಾಡಬೇಕು. ನುಡಿಗಿಂತ ನಡೆಯಲ್ಲಿ ದೇಶ ಪ್ರೇಮ ನಾನು ಬಯಸುವ. ನನಗೆ ಪುರ್ಸೊತ್ತು ಇಲ್ಲ, ಒಂದು ವೇಳೆ ನಾನು ವೆರಿ ಬ್ಯುಸಿ ಇದ್ದೆ ಅಲ್ಲಿ ಜನಗಳ ಮನ ಆಗ್ತಾ ಉಂಟು, ಬಟ್ ಇಲ್ಲಿ ಒಂದು ಮಗು ತಲೆ ತಿರುಗಿ ಬಿದ್ದಿದೆ. ನಾನು ಜನಗಳ ಮನಕ್ಕೆ ನನಗೆ ಗೌರವ ಕೊಡುವುದಕ್ಕಿಂತ ಈ ಮಗುವನ್ನು ಎತ್ತಿ ಆರೈಕೆ ಮಾಡೋದು ಮುಖ್ಯ ಆಗುತ್ತೆ ನನಗೆ. ನಾನು ಅದಕ್ಕೆ ಹೋಗುತ್ತೇನೆ. ಪ್ರಯಾರಿಟಿ ಅದು ನನ್ನ ಕ್ರಿಯೆಯಲ್ಲಿ ದೇಶಪ್ರೇಮ. ಆ ಮಗುವನ್ನು ನಾನು ಆರೈಕೆ ಮಾಡಿ ಆ ಮಗುವನ್ನು ನಾನು ಅವನ ಏನಿದೆ ಅದಕ್ಕೆ ಸಾಂತ್ವನ ಹೇಳಿದರೆ ಅದಕ್ಕಿಂತ ದೊಡ್ಡ ದೇಶಪ್ರೇಮೆ ಅಂತ. ಜನಗಳ ಮನಕ್ಕೆ ಎದ್ದು ನಿಲ್ಲದ್ದು ಅಪರಾಧ ಆಗಿ ಬಿಡುತ್ತೆ ಈ ಕಾಲಘಟ್ಟದಲ್ಲಿ ಅಲ್ವಾ? ಸೊ ತುಂಬಾ ರೀತಿಯಾಗಿರುವಂತಹ ಒಂದು ಕಾಂಪ್ಲೆಕ್ಸ್ ಆಗಿ ಆ ಡೆಫಿನೇಷನ್ಸ್ಗಳನ್ನು ಚೇಂಜ್ ಮಾಡ್ತಾ ಬರ್ತಿದ್ದಾರೆ. ಎಷ್ಟು ಸಿಂಪ್ಲಿಫೈ ಮಾಡಿಕ ಅಷ್ಟು ಸಿಂಪ್ಲಿಫೈ. ಇನ್ನೊಂದು ಕಡೆಯಲ್ಲಿ ಏನಾಗ್ತಾ ಹೇಳಿದ್ರೆ ಎಲ್ಲವನ್ನು ನಾವು ಪೊಲಿಟಿಕಲೈಸ್ ಆಗಿ ನೋಡ್ತೇವೆ. ಇದು ದೇಶಪ್ರೇಮ ಎಂಬ ಕಾನ್ಸೆಪ್ಟ್ಗೆ ತುಂಬಾ ದೊಡ್ಡ ಹಾರ್ಮ್ ಆಗಿ ಬಿಟ್ಟಿದೆ ಸರ್. ಇವತ್ತು ನ್ಯಾಷನಲಿಸಂ ಮತ್ತೆ ಈ ಪೇಟ್ರಿಯಾಟಿಸಂ, ದೇಶಪ್ರೇಮ ಮತ್ತು ರಾಷ್ಟ್ರೀಯತೆ, ಇದಕ್ಕೆ ಎರಡಕ್ಕೂ ಕೂಡ ಒಂದು ತುಂಬಾ ದೊಡ್ಡ ಒಂದು ವ್ಯತ್ಯಾಸ ಉಂಟು. ಆದ್ರೆ ನಮ್ಗೆ ಅದರಲ್ಲಿ ಡಿಫೈನ್ ಮಾಡ್ಲಿಕ್ಕೆ ಬರ್ತಿಲ್ಲ ಇವತ್ತು ಸ್ಟೂಡೆಂಟ್ಸ್ಗಳಿಗೆ. ನಾವು ಎಲ್ಲೋ ಒಂದ್ ಕಡೆ ಈವನ್ ನಾವು ಎಲ್ಲಿವರೆಗೆ ರೀಚ್ ಆಗಿದ್ದೇವೆ ಅಂತ ಹೇಳಿದ್ರೆ ಸರ್, ನಮ್ಮ ಲೀಡರ್ಸ್ಗಳು, ನಾವು ಗಾಂಧೀಜಿಯವ್ರು ನೋಡ್ತೇನೆ, ಇಲ್ಲಿ ಭಗತ್ ಸಿಂಗ್ ಅನ್ನು ನೋಡ್ತೇನೆ. ಸೊ ಇವರನ್ನು ನಾವು ಡಿವೈಡ್ ಮಾಡ್ಕೊಂಡು ಬಿಟ್ಟಿದ್ದೇವೆ. ಇಬ್ಬರನ್ನು ನಮ್ಮ ಲೀಡರ್ ಅಂತ ನಾವು ಒಪ್ಲಿಕ್ಕೆ ತಯಾರಿಲ್ಲ. ನಾನು ಗಾಂಧೀಜಿಯನ್ನು ಒಪ್ಪಿದ್ರೆ ನಾನು ಭಗತ್ ಸಿಂಗ್ ಅನ್ನು ಹೇಟ್ ಮಾಡಬೇಕು ಎಂಬ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ. ಅಥವಾ ಭಗತ್ ಸಿಂಗ್ ಅನ್ನು ಒಪ್ಪಿದ್ರೆ ಗಾಂಧೀಜಿಯನ್ನು ಹೇಟ್ ಮಾಡಬೇಕು ಅಂತ, ಇದು ಖಂಡಿತವಾಗಿಯೂ ಆಯಾಮ ಅಲ್ಲ ಸರ್. ಪ್ರತಿಯೊಬ್ಬರು ಕೂಡ ದೇಶಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆಯನ್ನು ಮರೆತು ನಾವು ಎಲ್ಲಕ್ಕೂ ಪೊಲಿಟಿಕಲೈಸ್ ಮಾಡೋದ್ರಿಂದ ಉಂಟಲ್ಲ ಸರ್, ದೇಶಪ್ರೇಮದ ಡೆಫಿನೇಷನ್ ತುಂಬಾ ಕಷ್ಟ ಆಗ್ತಾ ಉಂಟು. ಯುವಕರು ಓದ್ತಾ ಇಲ್ಲ ಅನ್ನುವಂತ ಒಂದು ಭಾವನೆ ಬಹಳ ದೊಡ್ಡದಾಗಿ ನಮ್ಗೆ ಕಾಡ್ತಾ ಇದೆ. ಅದು ಯಾಕಂತ ಹೇಳಿದ್ರೆ ಶ್ರೇಯಸ್ ಭಗತ್ ಸಿಂಗ್ ಅವರ ಮಾತನ್ನ ಎತ್ತುವಾಗಲೇ ನನಗೆ ಅದು ಬಂತು. ಯಾಕಂತ ಹೇಳಿದ್ರೆ ಒಂದು ವೇಳೆ ಭಗತ್ ಸಿಂಗ್ ಬದುಕಿ ಉಳಿತಾ ಇದ್ರೆ ಭಾರತದ ಅತ್ಯಂತ ದೊಡ್ಡ ಕಮ್ಯುನಿಸ್ಟ್ ಲೀಡರ್ ಭಗತ್ ಸಿಂಗ್ ಅನ್ನ ಕಂಪ್ಲೀಟ್ ಓದಿದವರು ಯಾವತ್ತು ಅವ ಮೂಲಭೂತವಾದಿ ಅಲ್ವೇ ಅಲ್ಲ. ಹೌದು, ಆದ್ರೆ ಇವತ್ತು ಮೂಲಭೂತವಾದದ ಚಳವಳಿಯಲ್ಲಿ ಐಕಾನ್ ಆಗ್ತಾ ಇದ್ದಾರೆ. ಅದರ ಮೇಲೆ ಅವರ ಒಂದು ಆಟೋಬಯೋಗ್ರಫಿ ಹೆಸರು ವೈ ಎಂ ಅಥಿಸ್, ನಾನು ಯಾಕೆ ನಾಸ್ತಿಕ. ಆದ್ರೆ ಇವತ್ತು ಧರ್ಮಕ್ಕೆ ಒಂದು ಚಿತ್ರಣವಾಗಿ ಅವರು ಅವರನ್ನ ಬಿಂಬಿಸ್ತಾ ಇದ್ದೇವೆ ಸರ್. ಓಕೆ, ನಮ್ಮ ದೇಶದಲ್ಲಿ ಯುವಕರು ಇವತ್ತು ಓದ್ತಾ ಇಲ್ಲ. ದೇಶದ ಬಗ್ಗೆ ತಿಳ್ಕೊಳ್ಳುವಂಥ ವಿಚಾರ ಬಂದಾಗ, ಸಮಾಜದ ಬಗ್ಗೆ ತಿಳ್ಕೊಳ್ಳುವಂಥ ವಿಚಾರ ಬಂದಾಗ, ಶೋಷಿತರು, ದಲಿತರು, ಆಮೇಲೆ ಅವಕಾಶ ವಂಚಿತರು, ಇವರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು. ಈಗ ನಾವು ಹೆಚ್ಚಿನ ನಾಯಕರನ್ನು ನೋಡ್ತೇವೆ ಅಥವಾ ಹಿಂದಿನ ಬಹುತೇಕ ಹಿರಿಯರನ್ನು ನೋಡುವಾಗ ಅವರೆಲ್ಲರಿಗೂ ಓದಿನ ಒಂದು ಹುಚ್ಚಿತ್ತು, ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ಹುಚ್ಚಿತ್ತು. ಭಾಳ ಕಡಿಮೆ ಆಗ್ತಾ ಇದೆ. ಸೊ ಇದು ಒಂದು ಹಂತಕ್ಕೆ ನಮ್ಮ ದೇಶದ ಅಭಿವೃದ್ಧಿಗೂ ಕೂಡ ಸಮಸ್ಯೆ ಆಗ್ತದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಮಾನವೀಯ ಸಂಪನ್ಮೂಲ ಡೆವಲಪ್ ಆಗಲಿಕ್ಕೆ ಖಂಡಿತ ಇದು ತೊಂದರೆಯನ್ನು ಕೊಡ್ತದೆ. ಓದೋದಿಲ್ಲ ಅಂತ ಹೇಳಬೇಡಿ, ಓದ್ತಾರೆ. ಯಾವುದು ಓದ್ತಾರೆ? ಸೋಷಲ್ ಮೀಡಿಯಾವನ್ನು ಓದ್ತಾರೆ. ಜ್ಞಾನದ ಮೂಲ ಅದೊಂದೇ ಅಂತ ಗ್ರಹಿಸಿದ ಒಂದು ದೊಡ್ಡ ಯುವ ಪಡೆ ನಮ್ಮ ಮಧ್ಯದಲ್ಲಿದೆ. ಅದು ಬಿಟ್ಟು ಬೇರೆ ಇಲ್ಲ. ಅದೆಲ್ಲ ಬೇರೆ, ಈಗ ತಿಳಿದವರು ಹೇಳುವಾಗ ಹೇಳುವಂತೆ ವಾಟ್ಸಪ್ ಯೂನಿವರ್ಸಿಟಿಯೇ ಒಂದು ಅಥವಾ ಫೇಸ್ಬುಕ್ ಯೂನಿವರ್ಸಿಟಿಯೇ ಅಲ್ಟಿಮೇಟ್ ಅದು ಜ್ಞಾನವನ್ನು ಹಂಚಬಲ್ಲಂಥ ಒಂದು ಕೇಂದ್ರ ಅನ್ನುವ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಸೊ ಅದೇ ನಾನು ಹೇಳ್ತಾ ಇರೋದು, ಯಾವುದಾದ್ರೂ ಒಂದು ಟೆಕ್ನಾಲಜಿ ಯಾರ ಕೈಗೆ ಸಿಗುತ್ತೆ ಅದನ್ನು ಹೇಗೆ ಬಳಸ್ತಾರೆ, ಅದನ್ನು ಪಾಸಿಟಿವ್ ಆಗಿ ಬಳಸ್ಬೋದು. ಇವತ್ತು ಸೋಷಲ್ ಮೀಡಿಯಾದಂಥ ಒಂದು ಟೆಕ್ನಾಲಜಿ, ಫೇಸ್ಬುಕ್ನಂಥ ಟೆಕ್ನಾಲಜಿ, ಇದೆಲ್ಲವೂ ಕೂಡ ಜ್ಞಾನವಂತರ ಕೈಗೆ ಸಿಕ್ಕಿದಾಗ ಅದನ್ನು ಅದೇ ರೀತಿ ಬಳಸ್ತಾರೆ. ಅದೇ ರೀತಿ ಏನೂ ಗೊತ್ತಿಲ್ಲದೆ ಯಾವುದೇ ಭ್ರಮೆಯಲ್ಲಿ ಇರುವಂಥ ಅಥವಾ ಬೇರೆಯವರಿಂದ ಪ್ರೇರೇಪಿತಲ್ಪಟ್ಟ ವ್ಯಕ್ತಿಗಳ ಕೈಯಲ್ಲಿ ಸಿಕ್ಕಿದಾಗ ಬೇರೆ ರೀತಿಯಾಗುತ್ತೆ. ಅದಕ್ಕೊಂದು ಒಂದು ಸಣ್ಣ ಉದಾಹರಣೆ ಮತ್ತು ಜೋಕ್ ಹೇಳ್ತೀನಿ. ಒಬ್ಬರು ಯಾರ ಒಂದು ಮನೆಗೆ ಹೋದ್ರಂತೆ, ಅಲ್ಲಿ 7-8 ವರ್ಷದ ಒಂದು ಹುಡುಗ ಅಲ್ಲಿ ಮನೆಯಲ್ಲೇ ಇದ್ದಾನಂತೆ. ಅವರಿಗೆ ಶಾಕ್ ಆಯಿತು, ಏನು ಮಗುವನ್ನು ಇಷ್ಟು ದೊಡ್ಡದಾದ ಸ್ಕೂಲಿಗೆ ಕಳಿಸೋದಿಲ್ವಾ ಅಂತ. ಅದಕ್ಕೆ ಹುಡುಗನ ತಾಯಿ ಹೇಳಿದ್ರಂತೆ,
ಆತ ಒಂದನೇ ಕ್ಲಾಸ್ನಲ್ಲಿರುವಾಗ ತಪ್ಪಿಸಿಕೊಂಡಿದ್ದ, ನಾವು ಸೋಷಲ್ ಮೀಡಿಯಾದಲ್ಲಿ ಹಾಕಿದ್ದೇವೆ, ಈಗ ಅವ ಎಲ್ಲಿ ಹೊರಗೆ ಸಿಕ್ಕಿದ್ರು ಕಂಡು ಸ್ಕೂಲಿಂದ ಇಲ್ಲಿ ಬಿಡ್ತಾರೆ, ಎಲ್ಲಿ ಎಲ್ಲಿ ಕಂಡು ಸಿಕ್ಕಿದ್ರು ತಪ್ಪಿಸಿ ಅಂದರೆ ನಾವು ಅದನ್ನು ಇವತ್ತೂ ಕೂಡ ಅದು ಇದಾಗ್ತಾ ಇರ್ತದೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾನು ಯಾಕೆ ಅದು ತಮಾಷೆ ಅಂತ ಹೇಳಿದರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು, ನಾನು ಒಂದು ಫೈನ್ ಮಾರ್ನಿಂಗ್ ಅದರ ನೈಟ್ ಕೂತ್ಕೊಂಡು ನನ್ನ ಮೂಡಿನಲ್ಲಿ ಒಂದು ಸ್ಟೇಟಸನ್ನು ಹಾಕಿಬಿಡ್ತೀನಿ, ಅದಕ್ಕೆ ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ, ಯಾವುದೂ ಸೋರ್ಸಿಗೂ ಇದಿಲ್ಲ. ಬಟ್ ಮತ್ತೊಬ್ಬ ಅದೇ ಸರಿಯಾದ ಅದೇ ಕರೆಕ್ಟ್ ಅಂತ ವಾದಿಸಿಕೊಂಡು ಅದನ್ನೇ ತನ್ನ ಜ್ಞಾನ ಅಂತ ಮಾಡ್ತಕೊಂಡು ಕೊಳ್ತಾ ಇದ್ದಾನೆ. ಇದು ದುರಂತ ಹೇಳುವಂಥ, ಓದದೇ ಇರುವಂಥದ್ದು ದುರಂತ ಅಲ್ಲ, ಓದದೇ ಇದ್ದವನನ್ನಾದರೂ ನಾವು ಅವನು ಓದಿ ಇಲ್ಲ ಅಂತ ನಾವು ಗ್ರಹಿಸಿ ಅವನನ್ನು ಸುಮ್ಮನೆ ಕೂತ್ಕೊಳ್ಬೋದು. ಆದರೆ ಯಾವುದೂ ಓದದೆ ಇದನ್ನು ಓದಿ ಇದನ್ನೇ ಸತ್ಯ ಅಂತ ಭ್ರಮಿಸಿ ಹೋಗುವುದರಿಂದ ಇದು ಈ ರೀತಿಯ ಒಂದು ಕಾಲಘಟ್ಟದಲ್ಲಿ ನಾವು ಇವತ್ತು ಗಾಂಧಿಯನ್ನು ಮಾತಾಡೋ ಹೊತ್ತಿಗೆ ಗೋಡ್ಸೆ ಎದುರು ಬಂದು ನಿಲ್ತಾರೆ ನಮಗೆ. ಮುಂಚೆ ನಾವು ಸಣ್ಣದಲ್ಲಿರುವಾಗ ಇದು ಗಾಂಧಿ 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 ಸ್ವಾತಂತ್ರ್ಯ ಕೊಟ್ಟವರು, ಗಾಂಧಿ ಗಾಂಧಿಗೂ ಮತ್ತು ಅಂಬೇಡ್ಕರ್ಗೂ ಸಣ್ಣ ವೈಚಾರಿಕ ಭಿನ್ನತೆ ಇದ್ದದ್ದು ಬಿಟ್ಟರೆ ಗಾಂಧೀಜಿ ವಿಲನ್ ಅದು ನನಗೆ ಗೊತ್ತೇ ಇಲ್ಲ. ಇವತ್ತು ಗಾಂಧೀಜಿ ವಿಲನ್ ಆಗುತ್ತಾರೆ, ಗಾಂಧೀಜಿಯ ಫೋಟೋವನ್ನು ಇಟ್ಟುಕೊಂಡು ಹಾರ ಹಾಕಿದಷ್ಟೇ ಫೈರ್ ಮಾಡ್ತಾರೆ. ಇಂಥ ಸ್ಥಿತಿಗತಿಯೊಳಗೆ ನಾವಿದ್ದೇವೆ, ಅದನ್ನು ಯಾರೂ ಕೂಡ ವಿರೋಧಿಸುವುದಿಲ್ಲ. ಒಂದು 2 ವರ್ಷದ ಹಿಂದಿನ ಒಂದು ಘಟನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಗಾಂಧಿ ಜಯಂತಿಯ ಮುಂಚಿನ ದಿವಸ ರಾತ್ರಿ 12 ಗಂಟೆಗೆ ನಾನು ಗಾಂಧಿ ಬಗ್ಗೆ ಒಂದು ಬರಹವನ್ನು ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಗಾಂಧಿ ಫೋಟೋ ಹಾಕಿ ಹಾಕಿದೆ. ಮರುದಿವಸ ಬೆಳಿಗ್ಗೆ ನೋಡುವಾಗ 125 ಕಮೆಂಟ್ ಇದೆ. 12 ಗಂಟೆಗೆ ಹಾಕಿದ್ದು, ನಾನು 9:30 ನೋಡುವಾಗ 128 ಕರೆಕ್ಟ್ ನೆನಪಿದೆ ಕಮೆಂಟ್ ಇದೆ. ಕೇವಲ 7 ಕಮೆಂಟ್ ಮಾತ್ರ ಗಾಂಧಿಯ ಪರವಾಗಿತ್ತು, ಉಳಿದೆಲ್ಲವೂ ಕೂಡ ಗೋಡ್ಸೆಯ ಪರವಾಗಿತ್ತು. ಅದರಲ್ಲಿ 99% ಬಿಲೋ 25 ಇಯರ್ನ ಯುವಕರು. ಆಗ ನಾನು ಅಂದುಕೊಂಡದ್ದು ಏನು ಅಂತೇಳಿದರೆ, ನಾವು ಮುಂದಿನ ಸಮಾಜಕ್ಕೆ ಗಾಂಧಿಯನ್ನು ಸರಿಯಾಗಿ ಪರಿಚಯಿಸ್ತಾ ಇಲ್ಲ, ಗಾಂಧಿಯನ್ನು ಮಾತ್ರ ಅಲ್ಲ ಅಂಬೇಡ್ಕರನ್ನು ಪರಿಚಯಿಸ್ತಾ ಇಲ್ಲ, ಬಸವಣ್ಣನನ್ನು ಪರಿಚಯಿಸ್ತಾ ಇಲ್ಲ, ಬುದ್ಧನನ್ನು ಪರಿಚಯಿಸ್ತಾ ಇಲ್ಲ, ಅವರ ತಪ್ಪಲ್ಲ ನಾವು ಪರಿಚಯಿಸ್ತಾ ಇಲ್ಲ. ಉದಾಹರಣೆಗೆ ಗಾಂಧಿ ಪುಣ್ಯತಿಥಿಯನ್ನು ನಾನು ಗಾಂಧಿ ಪುಣ್ಯತಿಥಿ ಅಂತ ಹೇಳಬಾರ್ದು ಅಂತ ಹೇಳ್ತಿದ್ದೀನಿ. ಗಾಂಧೀಜಿಯನ್ನು ಕೊಂದ ದಿನ ಅಂತಲೇ ಹೇಳಬೇಕು. ಯಾಕಂತೇಳಿದರೆ ಗಾಂಧೀಜಿಯನ್ನು ಕೊಂದ ದಿನ ಅಂತ ಮಕ್ಕಳಿಗೆ ಹೇಳಿದಾಗ ಅವರಿಗೆ ಒಂದು ಪ್ರಶ್ನೆ ಕೊಡ್ತದೆ, ಗಾಂಧೀಜಿಯನ್ನು ಯಾಕೆ ಕೊಂದರು ಅಂತ ಹೇಳ್ಕೊಂಡು ಅಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ಗಾಂಧೀಜಿ ಪುಣ್ಯತಿಥಿಯಿಂದ ಸತ್ತ ದಿನ, ಹಾಗಾಗಿ ಅದರ ಪ್ರಶ್ನೆ ಕೊಡೋದಿಲ್ಲ. ಹಾಗೆ ಆನಂತರ ನಾನು ಯಾವತ್ತೂ ನಮ್ಮ ಸ್ಕೂಲ್ನಲ್ಲಿ ಹೇಳೋದು ಇವತ್ತು ಗಾಂಧೀಜಿಯನ್ನು ಕೊಂದ ದಿನ, ಕೊಂದ ದಿನ ಹೇಳಿದಾಗಲೂ ಮತ್ತೊಬ್ಬ ಕೊಂದ, ಯಾಕೆ ಕೊಂದ, ಇದೆಲ್ಲ ಬರುತ್ತೆ ಅಲ್ಲಿ. ಇದು ನಾನು ಹೇಳೋದು ಅದೇ, ನಾವು ನಮ್ಮ ನಾಯಕರುಗಳನ್ನು ಮುಂದಿನ ಪೀಳಿಗೆಗೆ ಟೆಕ್ಸ್ಟ್ ಬುಕ್ ಬಿಟ್ಟು ಪರಿಚಯಿಸಲೇ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಲೆಸನ್ ಇರುತ್ತೆ, ಅದು ಇದು ಮಾರ್ಕ್ ಓರಿಯೆಂಟೆಡ್, ಅಷ್ಟನ್ನು ಕಲ್ತು ಬಿಟ್ಟಿದ್ದಾರೆ, ಬಿಟ್ಟರೆ ಮತ್ತೆ ಯಾವುದು ಕಲೀಲಿಲ್ಲ ಅಂತ ನಂಗೆ ಅಂದ್ಕೊಳ್ತಾರೆ. ಖಂಡಿತ ಖಂಡಿತ. ಸೊ ಇವತ್ತಿನ ದೊಡ್ಡ ಜನಸಂಖ್ಯೆಯ ಯುವ ಶಕ್ತಿ ಗಾಂಧೀಜಿಯ ಬರಹಗಳನ್ನು ಓದ್ಕೊಂಡಿಲ್ಲ, ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಓದ್ಕೊಂಡಿಲ್ಲ, ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ಸಂವಿಧಾನವನ್ನು ರೆಡಿ ಮಾಡಿದರು ಅನ್ನುವಂಥದ್ದನ್ನು ಓದ್ಕೊಂಡಿಲ್ಲ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಗಾಂಧೀಜಿಯವರ ಜೊತೆಗೆ ಯಾವ ರೀತಿಯ ಸ್ನೇಹವನ್ನು, ಯಾವ ರೀತಿಯ ಗೌರವವನ್ನು ಮತ್ತು ಗಾಂಧೀಜಿಯವರ ಒಂದು ಡಿಸಿಷನ್ಗೆ ಎಷ್ಟು ಬೆಲೆ ಕೊಟ್ಟರು ಅನ್ನೋದನ್ನು ಇವತ್ತಿನ ಯುವಕರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ನಮ್ಮಲ್ಲಿರುವ ನಡುವೆನೇ ಸೋಷಿಯಲ್ ಮೀಡಿಯಾಗಳು ಈ ಜಾಗವನ್ನು ತುಂಬುವ ಪ್ರಯತ್ನವನ್ನು ಮಾಡ್ತಾ ಇದೆ, ಮತ್ತು ಅದನ್ನೇ ಸತ್ಯ ಅನ್ನುವಂಥ ವಿಚಾರಗಳು ಎಷ್ಟೋ ಕಡೆಗಳಲ್ಲಿ. ಸೊ ಶ್ರೇಯಸ್ ಇದಕ್ಕೆ ಭಾಳ ಒಳ್ಳೆ ಉತ್ತರ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂತೇಳಿದ್ರೆ ಯುವಕರಿಗೆ ಕ್ರಿಯೇಟಿವಿಟಿ ಇಲ್ಲ ಅಂತ ಇವತ್ತು ನಾವು ಹೇಳಲಿಕ್ಕಿಲ್ಲ, ಭಾಳ ಅದ್ಭುತವಾದಂಥ ಕ್ರಿಯೇಟಿವಿಟಿಗಳು ಇವತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ. ಎಷ್ಟೋ ಯುವಕರು ಕೆಲಸ ಇಲ್ಲದೆ ಕೂತ್ಕೊಂಡಿದ್ದಾರೆ ಅಂತ ಕೂಡ ನಮ್ಗೆ ಎಷ್ಟೋ ಸರ್ತಿ ಆ ಡೌಟ್ ಬರ್ತದೆ ಈ ಟ್ರೋಲ್ ಪೇಜ್ಗಳನ್ನು ನೋಡುವಂಥ ಹೊತ್ತಿಗೆ. ಸೊ ಸೋಷಿಯಲ್ ಮೀಡಿಯಾವನ್ನು ಹೆಚ್ಚಾಗಿ ಬಳಸ್ತಾ ಇರುವಂಥದ್ದು, ಅದು ಕೂಡ ದೇಶ, ನಮ್ಮ ದೇಶ ಪ್ರೇಮ, ದೇಶದ್ರೋಹ ಅನ್ನುವಂಥ ಟರ್ಮ್ಗಳಲ್ಲೂ, ಅದೇ ರೀತಿ ಬುದ್ಧಿಜೀವಿ, ಗಂಜಿಗಿರಾಕಿ ಅನ್ನುವಂಥ ಶಬ್ದಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮತ್ತೆ ಟ್ರೆಂಡಿಂಗ್ ಆಗ್ತಾ ಇರುವಂಥ ಸಮಯದಲ್ಲಿ ನಮ್ಮ ದೇಶದ ಪ್ರಗತಿಯನ್ನು, ದೇಶದ ಮುಂದಿನ ಭವಿಷ್ಯವನ್ನು ನೋಡುವಾಗ ಇದು ಎಷ್ಟರ ಮಟ್ಟಿಗೆ ಮಾರಕ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಶ್ರೇಯಸ್. ಸರ್, ನಮ್ಮ ಡಿಪೆಂಡೆನ್ಸಿ
ಒಂದು ರೈಟ್ ರೂಟ್ ಅಲ್ಲಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಒಂದೇ ಒಂದು ಪ್ರಶ್ನೆ ಸರ್, ಸಿಂಪಲ್ ಆಗಿರುವಂತಹ ಒಂದು ಪ್ರಶ್ನೆ ಕೇಳ್ತೇನೆ. ಗಾಂಧೀಜಿಗೆ ಬೈಯುವವರು, ಗಾಂಧೀಜಿಯ ಸಾವನ್ನು ಸಂಭ್ರಮಿಸುವವರು, ಎಷ್ಟು ಜನ ಗಾಂಧೀಜಿಯ ಬಗ್ಗೆ ಓದ್ಕೊಂಡಿದ್ದಾರೆ? ಮತ್ತೆ ಗಾಂಧೀಜಿ ಹರಿಜನ ಮತ್ತೆ ಅವ್ರ ಇನ್ನೊಂದು ಮ್ಯಾಗಝಿನ್ ಯಂಗ್ ಇಂಡಿಯಾ, ಹರಿಜನ ಮತ್ತೆ ಯಂಗ್ ಇಂಡಿಯಾಕ್ಕೆ ಬರೆದಂತ ಆರ್ಟಿಕಲ್ಸ್ ಗಳನ್ನು ಎಷ್ಟು ಜನ ಓದ್ಕೊಂಡಿದ್ದಾರೆ? ಈ ಪ್ರಶ್ನೆಯನ್ನು ನಾನು ಹಾಕ್ತೇನೆ. ಯಾಕಂತ ಹೇಳಿದ್ರೆ ತುಂಬಾ ಒಂದು ಅವರ ಬಗ್ಗೆ ಕೆಟ್ಟದಾಗಿ ನಾವು ಬಿಂಬಿಸಕ್ಕೆ ಪ್ರಯತ್ನ ಪಡ್ತೇವೆ. ಅವ್ರು ಆವಾಗ ಒಂದು ಹೇಳಿದ್ರು, ಈಗ ಬೇರೊಂದು ಹೇಳ್ತಾರೆ, ಪ್ರತಿಯೊಂದಕ್ಕೂ ಕೂಡ ಅವ್ರು ರೀಸನ್ ಕೊಡ್ತಾ ಹೋದ್ರು. ಸರ್, ಒಬ್ಬ ವ್ಯಕ್ತಿ ತಾನು ಜೀವನದಲ್ಲಿ ತಪ್ಪು ಮಾಡಿದ್ರೆ ಅದನ್ನು ತಪ್ಪನ್ನು ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತಾನೆ, ನಾನು ತಪ್ಪು ಮಾಡಿದೆ, ನಂಗೆ ತಪ್ಪಿನ ಅರಿವಾಯಿತು ಅಂತ ಹೇಳ್ಕೊಳ್ಳುವಂತಹ ಒಬ್ಬ ವ್ಯಕ್ತಿಯನ್ನು ಮಹಾತ್ಮ ಕರೀಲಿಕ್ಕಿಲ್ಲ ಅಂತ ಹೇಳಿದ್ರೆ ಮಹಾತ್ಮ ಶಬ್ದ ಬೇರೆ ಯಾರಿಗೂ ಕೂಡ ಸೂಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಅಂದ್ಕೊಳ್ಬೇಕು, ಗಾಂಧೀಜಿ ಅವರನ್ನು ಮಹಾತ್ಮ ಕರಿಬಾರ್ದು ಅಂತ ಹೇಳ್ತಾರಲ್ಲ, ಮಹಾತ್ಮ ಎಂಬ ಹೆಸರಿಟ್ಟದ್ದು ಸುಭಾಷ್ ಚಂದ್ರ ಬೋಸ್ ಅವರೇ, ಬೇರೆ ಯಾರೂ ಅಲ್ಲ. ಗಾಂಧೀಜಿಯನ್ನು ಮಹಾತ್ಮ ಕರಿಬಾರ್ದು, ಸುಭಾಷ್ ಚಂದ್ರ ಬೋಸನ್ನು ಕರಿಬೇಕು. ಅದು ಕರೆಯುವುದು ಬಿಡುವುದು ಅವರವರ ಪರ್ಸನಲ್ ವೈಯಕ್ತಿಕ, ಅದ್ರ ಬಗ್ಗೆ ನಾ ಮಾತಾಡಲ್ಲ. ಬಟ್ ಹಾಗೆ ಹೇಳುವವ್ರಿಗೆ ನಾ ಹೇಳುವುದು, ಗಾಂಧಿಗೆ ಮಹಾತ್ಮ ಅಂತ ಹೆಸರಿಟ್ಟದ್ದು ಸುಭಾಷ್ ಚಂದ್ರ ಬೋಸ್ ಅವರೇ. ಇನ್ನು ಸೋಷಿಯಲ್ ಮೀಡಿಯಾದ ವಿಚಾರಕ್ಕೆ ಬರೆದ ಕೂಡಲೇ ನಂಗೆ ತುಂಬ ಬೇಸರ ಆಗುವಂಥದ್ದು, ಒಂದು ಇಂಡಿಯಾದ ಹಿಸ್ಟ್ರಿಯನ್ನು ಒಬ್ಬ ಎಷ್ಟೋ ವರ್ಷಗಳ ಕಾಲ ಅಧ್ಯಯನ ಮಾಡಿ ಬರೀತಾರೆ, ಸುಮ್ಮನೆ ಬರೆಯುವುದಿಲ್ಲ. ಸರ್, ಈಗ ರಾಮಚಂದ್ರ ಗುಹ ಅಂತ ಒಂದು ಹಿಸ್ಟೋರಿಯನ್ಸ್ಗಳು ಎಷ್ಟೋ ವರ್ಷಗಳ ಕಾಲ ಅದನ್ನು ಅಕಾಡೆಮಿಕ್ ವೇಯಲ್ಲಿ ರಿಸರ್ಚ್ ಮಾಡ್ತಾರೆ, ಅಂದರೆ ಅದಕ್ಕೆ ಯಾವುದೇ ಐಡಿಯಾಲಜಿಗಳನ್ನು ಹಾಕದೆ, ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಹಾಕದೆ, ಅದನ್ನೊಂದು ಅಧ್ಯಯನದ ರೂಪದಲ್ಲಿ ಸ್ಟಡಿ ಮಾಡಿ ಒಂದು ಪುಸ್ತಕಗಳನ್ನು ರಚನೆ, ಒಂದು 800-900 ಪೇಜಿನ ಪುಸ್ತಕಗಳನ್ನು ಬರೀತಾರೆ. ಸೊ ಈಗ ಇಷ್ಟು ಅಧ್ಯಯನ ಮಾಡಿ, ಒಂದು 3-4 ವರ್ಷ ಅಧ್ಯಯನ ಮಾಡಿ ಬರೆದ ಪುಸ್ತಕದ ಬೆಲೆ ಕೇವಲ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬರುವ ಒಂದು ಪೋಸ್ಟಾ? ಇದು ನಂಗೆ ಬರುವಂಥ ಸರ್, ಯಾರೋ ಒಬ್ಬ, ಇವನ್ ನಾನು ಬರಿಬೋದು, ನೀವು ಬರಿಬೋದು, ನಮಗೆ ನಂಗೆ ಅನಿಸ್ತದೆ ರಾತ್ರಿ ಕುತ್ಕೊಂಡು ಏನೋ ಅನಿಸ್ತದೆ. ಸೊ ಹೀಗೆ ಯಾಕೆ ಆಗಿರಬಾರ್ದು ಅನಿಸಿದನು, ನಾನು ಹೀಗೇ ಆಗಿದೆ ಅಂತ ಬರೆದ್ರೆ ಬುಕ್ಕಲ್ಲಿ ಅವ ಅಧ್ಯಯನ ಮಾಡಿ ಬರೆದದ್ದು ಯಾರಿಗೂ ಬೇಡ, ಆದರೆ ನಾನೊಂದು ಏನೋ ಒಂದು ಪೋಸ್ಟ್ ಹಾಕ್ತೇನೆ, ಅದಕ್ಕೆ ಶೇರ್ ಆಗ್ತದೆ, ಅದನ್ನು ಜನ ನಂಬ್ತಾರೆ. ಇನ್ನೊಂದು ಇಂಥ ಪೋಸ್ಟ್ಗಳಲ್ಲಿ ಕೆಳಗೊಂದು ಲೈನ್ ಬರ್ತದೆ, ತುಂಬ ಇಂಟ್ರೆಸ್ಟಿಂಗ್ ಲೈನ್, ಇದು ನಿಮಗೆ ಯಾವ ಟೆಕ್ಸ್ಟ್ ಬುಕ್ ಅದು ಬುಕ್ಕಲ್ಲಿ ಕಾಣಲಿಕ್ಕೆ ಯಾವ ಮೀಡಿಯಾಗಳು ಕೂಡ ಇದೊಂದು ಇಂಪಾರ್ಟೆಂಟ್ ಆಗಿರುವಂತ ಲೈನ್. ಯಾಕೆ ಟೆಕ್ಸ್ಟ್ ಬುಕ್ಗಳಲ್ಲಿ ಬರೀಲಿಲ್ಲ, ಯಾಕೆ ಅಕಾಡೆಮಿಕ್ ರಿಸರ್ಚ್ ಬುಕ್ಕಲ್ಲಿ ಬರೀಲಿಲ್ಲ ಅಂತ ಹೇಳಿದ್ರೆ ಅಂಥದ್ದೇನು ಅವ್ರಿಗೆ ಸಿಗಲಿಲ್ಲ, ಆಗಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರು ಸ್ಪೂನ್ ಫೀಡಿಂಗ್ ಆಗ್ತಿಲ್ಲ ಸರ್, ಇಲ್ಲಿ ಸ್ಪೂನ್ ಫೀಡಿಂಗ್ ಆಗ್ತಿಲ್ಲ. ನಾವು ಅಷ್ಟು ಅಧ್ಯಯನ ಮಾಡಿರುವಂಥ ಬುಕ್ಗಳನ್ನು ನಾವು ತುಂಬ ಚೆಲ್ಲಿ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಹೋಗ್ತಿದ್ದೇವೆ. ಇವತ್ತು ನಮ್ಮ ಮಧ್ಯೆ ಒಂದು ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಟ್ ಆದವರಿಗಿಂತ ಜಾಸ್ತಿ ವಾಟ್ಸಪ್ ಮತ್ತು ಫೇಸ್ಬುಕ್ ಯೂನಿವರ್ಸಿಟಿಗಳಿಂದ ಕಲ್ತ್ಕೊಂಡವರೇ ಜಾಸ್ತಿ. ಎಲ್ಲಿಯ ತನಕ ಇದು ನಮ್ಮ ಮೈಂಡ್ ಮೇಲೆ ಒಂದು ಎಫೆಕ್ಟ್ ಬೀಳ್ತದೆ ಅಂತ ಹೇಳಿದ್ರೆ, ನಾವು ಸಾವನ್ನು ಸಂಭ್ರಮಿಸ್ಲಿಕ್ಕೆ ಶುರು ಮಾಡ್ತೇವೆ ಸರ್. ಹೌದು, ದೇಶ ಭಾರತ ಇಡೀ ವಿಶ್ವಕ್ಕೆ ಪಾಠ ಕಲಿಸಿದ್ದು, ಶಾಂತಿಯ ಮೂಲಕವೂ ಕೂಡ ಕ್ರಾಂತಿ ಮಾಡಬಹುದು ಅಂತ ಪಾಠ ಕಲಿಸಿದಂತ ದೇಶ. ಯಾಕಂದ್ರೆ ನಾರಾಯಣ ಗುರುಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ, ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಅಥವಾ ಯಾರೇ ಇರ್ಬೋದು ಸರ್, ಅವರೆಲ್ಲರೂ ಕೂಡ ಶಾಂತಿಯ ಒಂದು ಮಂತ್ರದಲ್ಲೇ ಹೋದವರು. ಆದ್ರೆ ಇದೇ ಶಾಂತಿಯುತವಾಗಿರುವಂತಹ ಭಾರತ ಇವತ್ತೊಂದು ರಕ್ತಕ್ರಾಂತಿ ಬೇಕು ಎಂಬ ಹಂಬಲಿಸ್ತಿದೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾಗಳು ಇದಕ್ಕೆ ಯಾವ ರೀತಿ ಎಫೆಕ್ಟ್ ಆಗಿದೆ? ಶಾಂತಿಯ ಮೂಲಕ ನಾವೊಂದು ಸ್ವಾತಂತ್ರ್ಯ ತಂದುಕೊಟ್ಟಂತ ದೇಶದಲ್ಲಿ ಇವತ್ತು ಸಾವನ್ನು ಸಂಭ್ರಮಿಸ್ತಾರಂತ ಆದ್ರೆ ಎಷ್ಟು ಮಟ್ಟಿಗೆ ಸೋಷಿಯಲ್ ಮೀಡಿಯಾಸ್ಗಳು ಎಫೆಕ್ಟ್ ಆಗಿದೆ? ಪ್ರತಿಯೊಂದರಲ್ಲಿ ನಾವು ಪೊಲಿಟಿಕ್ಸ್ ಅನ್ನು ನೋಡ್ತಾರೆ. ಈಗ ನಮ್ಮ ಈ ಒಂದು ಮಾತುಕತೆಯಲ್ಲಿ ಎಷ್ಟು ರಾಜಕೀಯವನ್ನು ನೋಡ್ತಾರಂತ ನಾವು ಖಂಡಿತವಾಗಿಯೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ರಾಜಕೀಯವಾಗಿ ನೋಡ್ಬೋದು. ಯಾಕಂದ್ರೆ ಫ್ಯಾಕ್ಟ್ಸ್ಗಳನ್ನು ಮುಂದೆ ಇಡ್ಲಿಕ್ಕಿಲ್ಲ ನೀವು. ಮಾರ್ಕ್ ಟ್ವೈನ್ ಅವರು ಒಂದು ಮಾತು ಹೇಳ್ತಾರೆ, ಅದನ್ನು ಹೇಳಿ ತುಂಬ ಇಷ್ಟವಾಗಿರುವಂಥದ್ದು, ಪೇಟ್ರಿಯಾಟಿಸಮ್ ಇಸ್ ಸ್ಟ್ಯಾಂಡಿಂಗ್ ವಿತ್ ಯುವರ್ ಕಂಟ್ರಿ ಆಲ್ ದ ಟೈಮ್, ಬಟ್ ಇಟ್ಸ್ ನಾಟ್ ಸ್ಟ್ಯಾಂಡಿಂಗ್ ವಿತ್ ಯುವರ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಒಂದು ಹೇಳ್ತೇನೆ ಸರ್, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ರೂಲ್ ಮಾಡ್ತಿದ್ದ. ರೂಲ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಡಾಲ್ಫ್ ಹಿಟ್ಲರ್ನ ವಿರೋಧ ಹೋದವರೆಲ್ಲ ಆಂಟಿ ನ್ಯಾಷನಲ್ಸ್ ಆದರು. ಬಟ್ ಅದೇ ಆಂಟಿ ನ್ಯಾಷನಲ್ಸ್ ಅನ್ನು ಇವತ್ತು ನಾವು ಇತಿಹಾಸವನ್ನು ಕಲಿಯುವಾಗ ಅವರನ್ನು ಪೇಟ್ರಿಯಾಟ್ಸ್ ಅಂತ ಹೇಳ್ತೇವೆ. ಇದು ಕಾಲಕಾಲಕ್ಕೆ ಬದಲಾಗ್ತಿರುವಂತಹ ಒಂದು ಇದು. ಇವತ್ತು ಏನೇ ಸಿಚುವೇಶನ್ಸ್ ಇರ್ಬೋದು, ಮುಂದೆ ಒಂದು ದಿವಸ ಇದೊಂದು ಅರ್ಥ ಆಗ್ತದೆ ಎಂಬ ಹಂಬಲ ಉಂಟು ಸರ್, ಖಂಡಿತವಾಗಿ ಉಂಟು. ಖಂಡಿತ, ಯಾವುದೇ ವ್ಯವಸ್ಥೆಯ ವಿರುದ್ಧ ನಿಂತವರು ಆ ವ್ಯವಸ್ಥೆಯ ದೃಷ್ಟಿಯಲ್ಲಿ ದೇಶದ್ರೋಹಿಗಳಾಗಿರ್ತಾರೆ. ಒಂದು ಸಿಸ್ಟಮ್ನ ವಿರುದ್ಧ ನಿಂತವರು ಆ ಸಿಸ್ಟಮ್ನ ದೃಷ್ಟಿಯಲ್ಲಿ ದೇಶದ್ರೋಹಿಗಳು. ಆದರೆ ಸಿಸ್ಟಮ್ ಬಿಟ್ಟು ನಾವು ಬೇರೆ ಕಾಲದಲ್ಲಿ ಇದು ಮಾಡುವಾಗ ಅವರು ನಿಜವಾಗಿ ದೇಶಪ್ರೇಮಿಗಳು ಅವರಾಗಿರ್ತಾರೆ. ಅದನ್ನು ನಾವು ಫಸ್ಟ್ ನಾವು ಅರ್ಥ ಮಾಡಿಕೊಳ್ಬೇಕು. ಅದು ಅರ್ಥ ಮಾಡಿಕೊಳ್ಳದೇ ಇದ್ದಾಗ ಯಾವುದೋ ಒಂದು ಆಲೋಚನೆ ನಮ್ಮನ್ನು ತುರುಕಿಸಲ್ಪಟ್ಟು ಪೂರ್ವಾಗ್ರಹವಾಗಿ ಅದನ್ನು ಒಪ್ಪಿಕೊಂಡು ಹೇಳಿದರೆ ಮಾತ್ರ ದೇಶ ಪ್ರೇಮ. ಇಲ್ಲದ್ರೆ ಈಗ ಒಂದು ಸಿದ್ಧಾಂತಗಳು ಭಿನ್ನ ಸಿದ್ಧಾಂತದಲ್ಲಿ ಇರ್ಬೋದು. ಸುಚಿತ್ ನೀವಿರ್ಬೋದು ಬೇರೆ ಸಿದ್ಧಾಂತವನ್ನು ಒಪ್ಪಿಕೊಳ್ಬೋದು, ನಾನಿರ್ಬೋದು ಇವರು. ಆದರೆ ಈ ಸಿದ್ಧಾಂತಗಳ ನಮ್ಮ ಒಳಗೆ ಒಂದು ಡೈಲಾಗ್ ನಡೀಬೇಕು. ಆ ಡೈಲಾಗೇ ಮಾಡಲಿಕ್ಕಿಲ್ಲ, ನನ್ನ ಸಿದ್ಧಾಂತವನ್ನು ಒಪ್ಪದ ಸುಚಿತ್ ದೇಶದ್ರೋಹಿ, ಆ ಕಾರಣದಿಂದಾಗಿ ಗಾಂಧೀಜಿಯಿಂದ ಹಿಡಿದು ಮೊನ್ನೆ ಗಿರೀಶ್ ಕಾರ್ನಾಡರ ತನಕವೂ ಕೂಡ ಸಾವನ್ನು ಸಂಭ್ರಮಿಸುವಂಥ ಸ್ಥಿತಿಗೆ ನಾವು ಬಂದಿದ್ದೇವೆ.
ಗಾಂಧೀಜಿಯ ಸಾವನ್ನು ಸಂಭ್ರಮಿಸಿದ್ದು ಮಾಧ್ಯಮಗಳಲ್ಲಿ ಮಾತ್ರ ಗೊತ್ತಾಗಿದೆ, ಬಿಟ್ಟರೆ ಎಲ್ಲ ಕಾಮನ್ ಮನುಷ್ಯರಿಗೆ ಅದು ಗೊತ್ತಾಗಿಲ್ಲ. ಎಲ್ಲವೂ ಮಾಧ್ಯಮಗಳು ಅದನ್ನು ನೋಟ್ ಮಾಡಿದ್ದಾವಂತೆ ನೋಡಿದವಂತೆ. ಅದು ಈಗ ಹಾಗಲ್ಲ, ಆ ಸಂಭ್ರಮ ಇವತ್ತು ಮನೆ ಮನೆಯಲ್ಲಿ ಗೊತ್ತಾಗುತ್ತೆ ಸಂಭ್ರಮ. ಹಾಗಾದರೆ ನಾವು ಯಾವ ಹಂತದಲ್ಲಿ ನಾವು ಇದನ್ನು ಇದ್ದೇವೆ? ಸಾವು ಸಂಭ್ರಮ ಸಂಸ್ಕೃತಿಯ ಒಳಗೆ ನಾವು ಇವತ್ತಿದ್ದೇವ? ಮತ್ತು ಇವರು ಹೇಳಿದ್ರು ಒಂದು ಒಳ್ಳೆಯ ಮಾತು, ರಾಮಚಂದ್ರ ಗುಹಾನಂಥವರು ಒಂದಷ್ಟು ಕಾಲ ಸಂಶೋಧನೆ ಮಾಡಿ ಒಂದು 800 ಪುಟದ ಪುಸ್ತಕ ಬರೆದ್ರೆ ಒಬ್ಬ ಒಂದು 200 ಶಬ್ದಗಳಲ್ಲಿ ಬಂದ ಅದನ್ನು ಹೌದು. ಅದು ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ. ಮೊದಲೆಲ್ಲ ಏನಾಗುತ್ತಿತ್ತೆ ಅಂದರೆ, ಆ ಪುಸ್ತಕದ ಬಗ್ಗೆ ವಿಮರ್ಶೆಯನ್ನು ನಾನು ಬರಿಬೇಕಾದ್ರೆ ಒಂದು ಚಾನಲ್ಗೆ ಹೋಗಿ ಮಾತಾಡಬೇಕು, ಚಾನಲ್ ಅವಕಾಶ ಕೊಟ್ಟರೆ, ಇಲ್ಲ ಒಂದು ಅಕ್ಷರ ಮಾಧ್ಯಮದಲ್ಲಿ ನಾನು ಆರ್ಟಿಕಲ್ ಕೊಡಬೇಕು. ಅಕ್ಷರ ಮಾಧ್ಯಮದಲ್ಲಿ ಕೂತ್ಕೊಂಡವರು ಈ ಬಾಲಿಶವಾದ ಇದನ್ನು ತೆಗೆದು ಬಿಸಾಡ್ತಿದ್ರು. ಹಾಗಾಗಿ ಅದಕ್ಕೆ ಈಗ ಹಾಗಲ್ಲಲ್ಲ, ನನ್ನ ಕೈಯಲ್ಲೇ ಇಲ್ಲ, ನಾನು ಸರ್ವ ಸ್ವಾತಂತ್ರ್ಯ. ಹಾಗಾಗಿ ಒಂದು ಥೀಸಿಸ್ ಅವ 5 ಕೆಲಸ ಮಾಡ್ತಾನೆ ಆ ಡಾಕ್ಟರೇಟ್ ಪಡಿಬೇಕಾದ್ರೆ, ಆ ಥೀಸಿಸ್ ಬಗ್ಗೆ ನಾನು ಫೈನ್ ನೈಟ್ ಕೂತುಕೊಂಡು ಒಂದು ವಿರೋಧದ ಸ್ಟೇಟ್ಮೆಂಟ್ ದಾಖಲಿಸಿ ಅದು ಸರಿ. ಸೊ ಈ ಮನೋಭಾವ ನಮ್ಮನ್ನು ಎಲ್ಲಿ ಕೊಂಡೋಗುತ್ತೆ, ಮತ್ತೆ ಇದನ್ನು ನಿಲ್ಲಿಸೋದು ಹೇಗೆ ಅದು ಖಂಡಿತ ಗೊತ್ತಿಲ್ಲ. ಸರ್, ಒಂದು ಲೀಡರ್ಸ್ ಬಗ್ಗೆ ಹೇಳುವಂಥದ್ದು, ಮೊನ್ನೆ ಒಂದು ಅನಂತ ಮೂರ್ತಿ ಅವರ ಒಂದು ಇಂಟರ್ವ್ಯೂ ನೋಡಿದೆ. ಅನಂತ ಮೂರ್ತಿ ಅವರ ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾರೆ, ನಾನು ಆ ಕಾಲದ ಸ್ವಾತಂತ್ರ್ಯ ಸಿಗುವಾಗ ಕೂಡ ನಾನು ಒಂದು ಆಂಟಿಯಾಗೇ ಮಾತಾಡ್ತಿದ್ದಂತ, ಆ ಒಂದು ಆಡಳಿತ ವ್ಯವಸ್ಥೆಗೆ ಆಂಟಿಯಾಗಿ ಮಾತಾಡಿದೆ. ಆದರೆ ಆಗಿರುವ ಲೀಡರ್ಸ್ಗಳು ಹೇಗಿದ್ರು ಅಂತ ಹೇಳಿದ್ರೆ, ಆ ಆಂಟಿಯನ್ನು ಪಾಸಿಟಿವ್ ಆಗಿ ತಗೊಂಡು ಅದರಿಂದ ಡೆವಲಪ್ ಆಗ್ತಿದ್ರು. ಬಟ್ ಇವತ್ತು ಕೇವಲ ಲೀಡರ್ಸ್ ಮಾತ್ರ ಅಲ್ಲ, ನಾನಿರ್ಬೋದು ಸರ್, ನೀವಿರ್ಬೋದು ಅಥವಾ ನಾಗೇಶ್ ಸರ್ ಇರ್ಬೋದು, ಎಲ್ಲರೂ ಕೂಡ ಯಾವ ಆಂಟಿಯನ್ನು ಕೂಡ ಕ್ರಿಟಿಸಿಸಮ್ ಅನ್ನು ತಗೊಳ್ಳಿಕ್ಕೆ ರೆಡಿ ಇಲ್ಲ. ನಾವು ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಇರ್ಬೇಕು, ಈಗ ನೀವು ಆಂಕರಿಂಗ್ ಮಾಡ್ತೀರಿ, ಯಾರೋ ನಿಮ್ಗೆ ಬಂದು ಸರ್ ನೀವು ಆಂಕರಿಂಗ್ ಮಾಡಿ ಸರಿಯಾಗಿ ಅಂತ ಹೇಳಿದ್ರೆ ನೀವು ಕ್ರಿಟಿಸಿಸಮ್ ತಗೊಳ್ಳೋದಿಲ್ಲ, ಅಲ್ಲಿಂದ ಎನಿಮಿಟಿ ಸ್ಟಾರ್ಟ್ ಆಗ್ತದೆ. ಇವತ್ತು ನಾನು ಹೇಳಿದ್ರೆ ಅದನ್ನು ನಮಗೂ ನಿಮಗೂ ಎನಿಮಿಟಿ ಸ್ಟಾರ್ಟ್ ಆಗ್ತದೆ, ಕ್ರಿಟಿಸಿಸಮ್ ತಗೊಳ್ತಿಲ್ಲ. ಇದು ದೇಶಕ್ಕೆ ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಅಂದ್ಕೊಳ್ತೀವಿ. ಯಾಕಂದ್ರೆ ದೇಶವನ್ನು ಆಳುವವರು ಕ್ರಿಟಿಸಿಸಮ್ ತಗೊಂಡು ಅದರಿಂದ ಡೆವಲಪ್ ಆಗಬೇಕೇ ವಿನಃ ಅದನ್ನು ಎನಿಮಿಟಿಯಾಗಿ ತಗೊಂಡ್ರೆ ಸರ್ ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತದೆ, ದೊಡ್ಡ ಸಮಸ್ಯೆ ಇದೆ. ಸೊ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಬಗ್ಗೆ, ರಕ್ತ ಮಾಂಸಗಳು ತುಂಬಿದ್ದಂಥ ಈ ವ್ಯಕ್ತಿ ಈ ಭೂಮಿಯಲ್ಲಿ ನಡೆದಾಡಿದ್ದ ಅಂತ ಹೇಳಿದ್ರೆ ಮುಂದಿನ ಜನಾಂಗ ಅದನ್ನು ನಂಬುವುದಿಲ್ಲ ಅನ್ನುವಂಥದ್ದು. ಇವತ್ತು ನಾವು ಅವರನ್ನು ದ್ವೇಷಿಸುವಂಥ ಮಟ್ಟದಲ್ಲಿ ಇದ್ದೇವೆ. ವೈಚಾರಿಕ ಭಿನ್ನಾಭಿಪ್ರಾಯಗಳು ಖಂಡಿತವಾಗಿ ಇರ್ತದೆ, ಭಿನ್ನಾಭಿಪ್ರಾಯಗಳಿರ್ತದೆ, ಆದರೆ ಅದನ್ನು ಒಂದು ಹಂತಕ್ಕೆ ತಗೊಂಡು ಹೋಗಿ ಅದರ ಅತಿರೇಕಕ್ಕೆ ತಗೊಂಡು ಹೋಗುವಂಥದ್ದು ಮತ್ತು ಸಾವನ್ನು ಸಂಭ್ರಮಿಸುವಂಥ ಸಂಸ್ಕೃತಿಗಳು ಬೆಳೀತಾ ಇದೆ ಅನ್ನುವಂಥದ್ದು. ಸೊ ಶ್ರೇಯಸ್ಗೆ ಒಂದು ಪ್ರಶ್ನೆ ನಾನು ಈಗಲೇ ಕೇಳಬೇಕು ಏನು ಅಂತ ಹೇಳಿದರೆ, ಶ್ರೇಯಸ್ ಇಲ್ಲಿಂದ ಹೊರಟು ಇನ್ನು ಮುಂದಿನ ಒಂದು 15-20 ವರ್ಷಗಳಲ್ಲಿ ಯಾವ ರೀತಿಯ ಭಾರತವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಸರ್, ಖಂಡಿತವಾಗಿಯೂ ನಾನು ಹೇಳಿದ್ದೆ ಆಲ್ರೆಡಿ ತುಂಬ ಪಾಯಿಂಟ್ಸ್ಗಳನ್ನು ಮುಂದಿಟ್ಟಿದ್ದೇನೆ. ಸೊ ನನ್ನ ಇನ್ನೊಂದು 15 ನಂತರ ಮೇ ಬಿ ಸೋಷಿಯಲ್ ಮೀಡಿಯಾಸ್ಗಳು ಬಂದದ್ದೆಲ್ಲವನ್ನು ಸತ್ಯ ಎಂಬ ನಂಬುವ ಮನಸ್ಥಿತಿ ನಮ್ಮಲ್ಲಿ ಇಲ್ಲ, ಇರದಿದ್ದರೆ ಸಾಕು ಅಂತ ನಾನು, ಅದು ಒಂದು ಸಾಕು ಅಂತ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಸರಿಯಾದರೆ ನಾನು ಹೇಳ್ತೇನೆ, ಸೋಷಿಯಲ್ ಮೀಡಿಯಾಗಳು ಯಾವತ್ತೂ ನಾನು ನೆಗೆಟಿವ್ ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಒಬ್ಬ ಎಷ್ಟೋ ಜನ ಲೇಖಕರನ್ನು ಕೊಟ್ಟಂಥದ್ದು ಸೋಷಿಯಲ್ ಮೀಡಿಯಾ, ಎಷ್ಟೋ ಜನರನ್ನು ರಾತ್ರೋರಾತ್ರಿ ಸೆಲೆಬ್ರಿಟಿ ಮಾಡಿದಂಥದ್ದು ಸೋಷಿಯಲ್ ಮೀಡಿಯಾ, ತುಂಬ ಡೆವಲಪ್ ಆಗ್ತಾರೆ. ಆದರೆ ಅಲ್ಲಿ ಒಂದು ಫೇಕ್ ನ್ಯೂಸ್ ಬರದಿದ್ದರೆ ಸರಿ ಆಗ್ತದೆ. ಅದಕ್ಕೆ ನಾನು ಖಂಡಿತವಾಗಿಯೂ ಮೀಡಿಯಾವನ್ನು ದೂಷಿಸುವುದಿಲ್ಲ ಸರ್, ಖಾಲಿ ಸೋಷಿಯಲ್ ಮೀಡಿಯಾ ಅಂತಲ್ಲ, ಮೀಡಿಯಾಗಳು ಕೂಡ ಈ ರೀತಿ ನ್ಯೂಸ್ಗಳನ್ನು ಹಾಕ್ತದೆ. ಆದರೆ ನಾನು ದೂಷಿಸೋದು ಯಾಕಂತ ಹೇಳಿದ್ರೆ, ಮೀಡಿಯಾದ ವರ್ಕ್ ಸರ್ ಜನರಿಗೆ ಏನು ಬೇಕೋ ಅದನ್ನು ಕೊಡುವಂಥದ್ದು. ಜನರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂಥ ನ್ಯೂಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂಥ ಫೇಕ್ ನ್ಯೂಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರಂತಾದರೆ ಮೀಡಿಯಾಗೆ ಬೇರೆ ಆಪ್ಷನ್ ಇಲ್ಲ. ಬಟ್ ಒಂದು 15 ನಂತರ ಆದರೂ ಕೂಡ ಈ ಒಂದು ಪರಿಸ್ಥಿತಿ ಬದಲಾಗಬೇಕು, ಜನರು ಒಂದು ವಿಮರ್ಶೆ ಮಾಡೋದನ್ನು ಕಲಿಬೇಕು ಅಂತ ನಾನು ತುಂಬ ಇಂಪಾರ್ಟೆಂಟ್ ಹೇಳ್ತೇನೆ. ಯಾಕಂದ್ರೆ ನಂದು ಸರಿ ಇರ್ಬೋದು, ಆದರೆ ಇನ್ನೊಬ್ಬರ ಹತ್ರನೂ ಸರಿ ಇರ್ಬೋದಲ್ಲ ಸರ್, ಅದನ್ನು ಒಂದು ತಾಳ್ಮೆಯಿಂದ ಕೇಳುವಂಥ ಒಂದು ಮನಸ್ಥಿತಿ, ಅದು ಕೇಳಿದ ನಂತರ ಅವನ ಬಗ್ಗೆ ಬೈದು ಸ್ಟೇಟಸ್ ಹಾಕದಂತಹ ಪರಿಸ್ಥಿತಿ ಒಂದು 15 ನಂತರ ಉದ್ಭವ ಆಗ್ಬೋದು ಅಂತ ಭಾವಿಸ್ಕೊಳ್ಳೋಕೆ. ಅಂಥದ್ದಾದರೆ ನಾವೆಲ್ಲ ಆಶಯ ಪಡುವ ಭಾರತ ಬರಬಹುದು ಅದು. ಮತ್ತು ಒಂದು ಮಾತು ಶ್ರೇಯಸ್, ನೀವು ಹೇಳಿದ್ರು ಮೀಡಿಯಾ ಜನರಿಗೆ ಏನು ಬೇಕಾಗ್ತದೆ ಅದನ್ನು ಕೊಡ್ತದೆ, ಹಾಗಾಗಿ ಮೀಡಿಯಾವನ್ನು ನಾವು ದೂರುವ ಹಾಗೆ. ಆದರೆ ಮೀಡಿಯಾಕ್ಕೂ ಒಂದು ಜವಾಬ್ದಾರಿ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ, ಜನರನ್ನು ಎಜುಕೇಟ್ ಮಾಡುವ ಜವಾಬ್ದಾರಿ ಇದೆ. ಸೊ ಅವರು ಎಲ್ಲಿಗೆ ಇಳಿಬೇಕು ಅಂತೇಳಿದರೆ, ಬೇಡ ನಾವು ಇಲ್ಲಿ ಇರೋದು ಬೇಡ, ಜನ ಕೆಳಗಿದ್ರೆ ನಾವು ಮಧ್ಯಕ್ಕೆ ಬಂದು ಕೈ ಕೊಡೋಣ ಅವರಿಗೆ. ನಾವು ಅಲ್ಲಿಗೆ ಇಳಿದು ಬಿಟ್ರೆ ಮೀಡಿಯಾ ಅವ್ರಿಗೆ ಜನ ಯಾಕೆ, ಜನ ಬೇಕು ಅಂತ ಹೇಳಿಕೊಂಡು ವಾಸಣ್ಣನಂತವರನ್ನ ನೀವು ಇದರಲ್ಲಿ ಸ್ಟುಡಿಯೋದಲ್ಲಿ ತಂದು ಇಂಟರ್ವ್ಯೂ ಮಾಡ್ತೀರಿ? ಓಕೆ ಅಲ್ವಾ? ಖಂಡಿತ ಖಂಡಿತ. ನಾನು ನನ್ನಂತರ ಒಬ್ಬ ಮಿತ್ರರು ಹೇಳಿದರು, ನೋಡಿ ಅವರು ಎಂಥ ಚಾನಲ್ ಅಲ್ಲ, ನಾನು ಚಾನಲ್ ಹಾಳಾದ್ದಲ್ಲ, ಸೊಸೈಟಿ ಕೊಳ್ತು ಹೋಗಿದೆ, ಹಾಗಾಗಿ ಅವರ ಇಂಟ್ರಿಗೆ ಒಳಗಾಗ್ತಾರೆ, ನಾವು ಸೊಸೈಟಿ ಸರಿಯಾಗೋಣ
ನಾವು ಅವರನ್ನು ನಿಲ್ಲಿಸಿಕೊಂಡು ನಗುವುದು ಅವರ ಮಾತುಗಳಿಗೆ ಏನೇನು ಮಾತಾಡ್ತಾರೆ ಯಾರು ಎಲ್ಲರೂ ಹೇಳ್ತಾರೆ ಹುಚ್ಚರಲ್ಲಿ ಒಂದು ಆಧ್ಯಾತ್ಮ ಇದೆ ಅಂತ, ಅದು ಸೆಕೆಂಡ್ರಿ, ಆಧ್ಯಾತ್ಮ ಇರ್ಬೋದು ಆದರೆ ಆಧ್ಯಾತ್ಮವನ್ನು ಈ ರೀತಿ ಸೊ ಹಾಗಾಗಿ ಸೊಸೈಟಿ ಸರಿಯಾಗಬೇಕು, ಸೊಸೈಟಿ ಸರಿಯಾಗಬೇಕಾದ್ರೆ ಮೀಡಿಯಾ ಕೂಡ ಸ್ವಲ್ಪ ಎಚ್ಚರದಿಂದ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಅಂದ್ಕೊಳ್ಳೋದು. ಸರಿ ಸರ್, ಸೊ ಇನ್ನೊಂದು ನಿಮ್ಮ ಹತ್ರ ನಾನು ಬಹಳ ಮುಖ್ಯವಾಗಿ ಆಲೋಚನೆ ಮಾಡ್ತಾ ಇರುವಂಥದ್ದು, ಈಗ ಭಾರತದ ಒಂದು ಒಳಗಿರುವಂಥ ಕೆಲವೊಂದು ವಿಚಾರಗಳನ್ನು ಗಮನಿಸುವಾಗ ಸಮಾನತೆ, ದ ಈಕ್ವಾಲಿಟಿ ಅನ್ನುವಂಥ ಒಂದು ಪ್ರಶ್ನೆಗಳು ಬಂದಾಗ ಬೇರೆ ಬೇರೆ ವಿಚಾರ ಇರ್ಬೋದು, ಅದು ನಮ್ಮ ಲಿಂಗ ತಾರತಮ್ಯದ ವಿಚಾರ ಇರ್ಬೋದು ಅಥವಾ ಸಮಾಜದ ವರ್ಗ ಶೋಷಣೆಗಳಿರ್ಬೋದು, ಆರ್ಥಿಕ ವಿಚಾರಗಳಲ್ಲಿರುವಂಥ ಶೋಷಣೆ ಇರ್ಬೋದು, ಅಥವಾ ಈ ಜಾತಿ ಅಥವಾ ಧರ್ಮ ಅಥವಾ ಕೊನೆಗೆ ಭಾಷೆ, ಭಾಷೆ ಸಂಸ್ಕೃತಿ ವಿಚಾರದಲ್ಲಿ ಕೂಡ ಭಾರತದಲ್ಲಿ ಭಾಳಷ್ಟು ಗೊಂದಲಗಳಿದೆ. ಸೊ ಈಕ್ವಾಲಿಟಿಯ ಕಲ್ಪನೆ ಬಗ್ಗೆ ಏನು ಒಂದು ಒಂದು ವಿಚಾರ ನೀವು ಹೇಳುವುದಾದರೆ? ಸಮಾನತೆಯ ಕಲ್ಪನೆಗಳಲ್ಲಿ ಮಾತಾಡಿದಾಗ ವರ್ಗ ಸಮಾನತೆ ಇರ್ಬೋದು, ಲಿಂಗ ಸಮಾನತೆ ಇರ್ಬೋದು, ಅಥವಾ ವೆಲ್ತ್ ಸಮಾನತೆ ಇರ್ಬೋದು. ಒಂದು ಹಂತದಲ್ಲಿ ವೆಲ್ತ್ ಸಮಾನತೆಯ ಬಗ್ಗೆ ನಾನು ಅಷ್ಟು ಅದು ಆ ತುಂಬ ಡಿಫರೆನ್ಸ್ ಇದೆ. ಲಿಂಗ ತಾರತಮ್ಯ ಮತ್ತು ವರ್ಗ ತಾರತಮ್ಯದಲ್ಲಿ ಮೇಲ್ನೋಟಕ್ಕೆ ಸಮಾನತೆ ಬಂದಿದೆ ಅಂತ ನನಗೆ ಅನಿಸಿದ್ರು ಕೂಡ, ಫಿಸಿಕಲಿ ಅನಿಸಿದ್ರು ಕೂಡ ಮೆಂಟಲಿ ಬಂದಿದೆ ಅಂತ ಹೇಳುವ ಪ್ರಶ್ನೆ ಇವತ್ತು ಕಾಡುತ್ತೆ. ಅದಕ್ಕೆ ಉದಾಹರಣೆ, ನಾನು ಇಲ್ಲ ಅನ್ಟಚಬಿಲಿಟಿ ಇಲ್ಲ, ದಲಿತರಿಗೆ ಸಮಾನತೆ ಅಂತ ಹೇಳ್ತೇವೆ ಎಲ್ಲ ಕಡೆಯಲ್ಲಿ ಇದೆ ಅಂತ ನಾವು ಒಪ್ಪಿಕೊಳ್ತೇವೆ ಅಪ್ಪಿಕೊಳ್ತೇವೆ. ಆದರೆ ನಾವು ಮಾತಾಡುವ ಹೊತ್ತಿಗೆ ಒಬ್ಬ ಮೇಲ್ವರ್ಗದ ವ್ಯಕ್ತಿಗಳು, ಒಬ್ಬ ಆಫೀಸರ್ ಮೇಲ್ ಆಫೀಸರ್ ಒಬ್ಬ ದಲಿತ ಬಂದಾಗ ಅವನ ಅಬ್ಸೆನ್ಸಲ್ಲಿ ದಲಿತರ ಅಬ್ಸೆನ್ಸಲ್ಲಿ ಮಾತಾಡುವುದನ್ನು ನಾನು ಕೇಳಿದ್ದೇನೆ. ಅದೇ ರೀತಿ ಲಿಂಗ ತಾರತಮ್ಯದ ಕೂಡ ಮೇಲ್ನೋಟಕ್ಕೆ ನಾವೆಲ್ಲ ಸಮಾನರು ಹೆಣ್ಣು ಗಂಡು ಅಂತ ಹೇಳಿದರೆ, ಒಂದು ಹೆಣ್ಣು ರೇಪ್ ಆದಾಗ ನಾವು ಫಸ್ಟ್ ಕಮೆಂಟ್ ಮಾಡೋದು ಅವಳು ಯಾಕೆ ಹೋಗಬೇಕಿತ್ತು ಆ ರಾತ್ರಿ, ಅವಳು ಡ್ರೆಸ್ ಯಾಕೆ ಹಾಕಬೇಕಿತ್ತು, ಒಬ್ಬಳೇ ಯಾಕೆ ಹೋಗಬೇಕಾಗಿತ್ತು. ಈಗ ಮೊನ್ನೆ ಪುತ್ತೂರಿದ್ದು ಹೇಳಿದಾಗ ಅಯ್ಯ ನಾಲ್ಕು ಮಂದಿ ಒಟ್ಟಿಗೆ ಅವಳು ಯಾಕೆ ಹೋಗ್ಬೇಕಿತ್ತು. ನಾವು ಒಂದ್ ಕಡೆಯಲ್ಲಿ ಲಿಂಗ ತಾರತಮ್ಯದ ಬಗ್ಗೆ ಮಾತಾಡ್ತೇವೆ, ಮತ್ಕೊಂಡು ಇದನ್ನು ಹೇಳ್ತೇವೆ. ಹೆಣ್ಣು ಮಗಳು ಜಾಗ್ರತೆ ಇರ್ಬೇಕು ಅಂತ ಜಾಗ್ರತೆ ಒಂದು ಪ್ರಶ್ನೆಗಳು ಬರುವಂತದ್ದು ಖಂಡಿತವಾಗಿ ಬಹಳ ದೊಡ್ಡ ವಿಚಾರವನ್ನ ಹೇಳ್ತಾ ಇದೆ. ವೈವಿಧ್ಯತೆಯ ದೇಶ ಭಾರತ, ಆ ವೈವಿಧ್ಯತೆಯನ್ನ ಗೌರವಿಸಬೇಕು, ವೈವಿಧ್ಯತೆಯನ್ನ ಉಳಿಸ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ಎಲ್ಲೋ ಯಾವುದೋ ಕೆಲವೊಂದು ವಿಚಾರಗಳು ಹೇರಿಕೆ ಆಗ್ತಾ ಇದೆ ನಮ್ಮ ಮೇಲೆ ಅನ್ನುವಂತ ವಿಚಾರಗಳೆಲ್ಲ ಬಂದಾಗ, ನಾಡು ನುಡಿ ಅಂತ ಬಂದಾಗ ಬಹಳಷ್ಟು ಜನರು ನಮ್ಮ ಕರ್ನಾಟಕ ಇರ್ಬೋದು ಅಥವಾ ಈ ದಕ್ಷಿಣ ಭಾರತದಲ್ಲಿರೋ ತುಂಬ ಜನ ಅದಕ್ಕಾಗಿ ಹೋರಾಟ ಮಾಡಿದವರಿದ್ದಾರೆ. ಈ ವೈವಿಧ್ಯತೆ ವಿಚಾರ ಬಂದಾಗ ದೇಶದಲ್ಲಿ ವೈವಿಧ್ಯತೆ ಅಗತ್ಯ ಅಂತ ಅನಿಸ್ತಾ ಇಲ್ಲ ಶ್ರೇಯಸ್? ಖಂಡಿತ ಸರ್, ಡೈವರ್ಸಿಫೈಡ್ ಇಂಡಿಯಾ ಅಲ್ಲ, ಅದು ಇಂಪಾರ್ಟೆಂಟ್ ಆಗ್ತದೆ. ನಾವು ಅದನ್ನು ಮರ್ತ್ರೆ ನಾವು ಡೈವರ್ಸಿಫೈಡ್ ಆಗಿ ಇಡೀ ದೇಶಕ್ಕೆ ಹಿಂದಿಯೇ ಬರಬೇಕು, ಇಡೀ ದೇಶದವ್ರು ಹೀಗೆ ನಡ್ಕೊಳ್ಬೇಕು, ಇಡೀ ದೇಶದವ್ರು ಹೀಗೆ ಇರಬೇಕು, ಒಂದೇ ಧರ್ಮವನ್ನು ಪಾಲಿಸಬೇಕು ಅಂತ ನಾವು ತಗೊಂಡು ಬಂದರೆ ಇಂಡಿಯಾ ವಿಲ್ ಬಿ ನೋ ಮೋರ್ ಸರ್. ಎಸ್, ನ್ಯೂ ಎಜುಕೇಷನ್ ಪಾಲಿಸಿ ಅದನ್ನೇ ಹೇಳ್ತದೆ ಅಂತ ನಾನು ಓದ್ಕೊಳ್ಳಿಲ್ಲ. ಓದ್ಕೊಂಡಿದ್ದವರು ಹೇಳಿದ ರೀತಿಯಲ್ಲಿ ಏಕತ್ವದ ವಾದವನ್ನು ಮಾಡುತ್ತೆ, ಬಹುತ್ವವನ್ನು ಅದರಿಂದ ನಿರ್ಣಾಮ ಆಗುವ ಸಾಧ್ಯತೆಗಳು ಇವೆ. ಡೈವರ್ಸಿಫಿಕೇಶನ್ ಇಲ್ಲದಿದ್ದರೆ ಇಂಡಿಯಾವು ಇಲ್ಲ ಸರ್. ಇಂಡಿಯಾ ಇರುವುದೇ ಡೈವರ್ಸಿಫಿಕೇಶನ್ ಪಾಲಿಸಿ ಈಗ ಬಂದಿದೆ, ಅದು ಚರ್ಚೆಗೆ ಇಟ್ಕೊಳ್ಳಲಿಲ್ಲ. ಅದು ಎರಡೇ ಭಾಷೆಯಲ್ಲಿದೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ. ನಿಜವಾಗಿ ನಮ್ಮ ಭಾಷೆ ಕನ್ನಡದಲ್ಲಿಯೂ ಇಲ್ಲ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಸೊ ಅದು ಅದೇ ಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ ಒಂದು ಅಭಿಪ್ರಾಯ ಇದೆ. ಎಸ್, ಸೊ ಬಹಳಷ್ಟು ವಿಚಾರಗಳನ್ನು ಇವತ್ತು ನಾವು ಮಾತಾಡಿದೆವು. ಮುಂದಕ್ಕೆ ಭಾರತ ಹೇಗಿರಬಹುದು ಅನ್ನುವಂಥ ಒಂದು ಕಲ್ಪನೆ, ಎಲ್ಲ ಒಂದು ಕಡೆ ಭಯ ಇದೆ, ನಿರಾಶೆ ಇದೆ, ಆದರೆ ಮತ್ತಷ್ಟು ಭರವಸೆಗಳು ಕೂಡ ಇದೆ. ಯಾಕಂತೇಳಿದ್ರೆ ಭಾರತದಲ್ಲಿ ಹೊಸ ಮನಸ್ಸುಗಳು, ಹೊಸ ಚಿಂತನೆಗಳನ್ನು ಹುಟ್ಕೊಳ್ಳೋ ಯುವಕರು ಬರ್ತಾರೆ. ಎಲ್ಲ ಒಂದು ಕಡೆ ಈ ದೇಶ ಇನ್ನೂ ಕೂಡ ಪ್ರಗತಿಯನ್ನು ಸಾಧಿಸ್ತಿದೆ, ಹಳೆಯ ದಿನಗಳನ್ನು ಮತ್ತೆ ಭಾರತ ಕಂಡುಕೊಳ್ಳುತ್ತದೆ, ಭಾರತಕ್ಕೆ ಪ್ರಗತಿ ಇದೆ, ಒಳ್ಳೆಯ ಭವಿಷ್ಯ ಇದೆ ಅಂತ ನಾವೆಲ್ಲರೂ ಭಾವಿಸ್ತಾ ಇದ್ದೇವೆ. ಸೊ ಭಾಳ ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ನಮ್ಮ ಜೊತೆಗೆ ಇವತ್ತು ಪಾಲ್ಗೊಂಡಿದ್ದೀರಿ, ತುಂಬ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಅದು ಭಾಳ ಪ್ರಾಮುಖ್ಯವಾಗಿ ಬೇಕಾದದ್ದು. ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಮತ್ತು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಸೊ ಹಿರಿಯರಾದಂಥ ಉದ್ಯಾವರ ನಾಗೇಶ್ ಕುಮಾರ್ ಅವರಿಗೆ ಮತ್ತು ಶ್ರೇಯಸ್ ಕೋಟ್ಯಾನ್ ಅವರಿಗೆ, ಇಬ್ಬರಿಗೆ ಕೂಡ ಆಸ್ ಅ ವಾಹಿನಿ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಉತ್ತಿಷ್ಟ ಭಾರತ ಕಾರ್ಯಕ್ರಮ ಈ ದಿನ ಸ್ವಾತಂತ್ರ್ಯೋತ್ಸವದ ವಿಶೇಷ ದಿನ. ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳ ಜೊತೆ ಕೂತ್ಕೊಂಡು ಅವರ ಮಾತುಗಳನ್ನು ಕೇಳಿದ್ದೇವೆ, ಅವರ ಮಾತುಗಳಿಗೆ ಕಿವಿಯಾಗಿದ್ದೇವೆ, ಅವರು ಹೇಳುವಂಥ ಮಾತಿನಲ್ಲಿ ಬಹಳಷ್ಟು ಸತ್ಯ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಮನವರಿಕೆ ಆಗಬೇಕು. ನಾವು ಕಾಣ್ತಾ ಇರುವಂಥ ಭಾರತ, ಮುಂದಿನ ಭಾರತ, ಅದು ಸದೃಢವಾಗಿ, ಬಲಿಷ್ಠವಾಗಿ ಮತ್ತು ಎಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗುವಂಥ ಭಾರತ ಆಗಬೇಕು ಅನ್ನುವಂಥ ಕನಸು ಆಶಯ ನಮ್ಮದು ಕೂಡ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆಗೆ ನಾವು ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.